ಭಕ್ತಿಭಾವದಿಂದ ಭಕ್ತಿಭಾವದಿಂದ ನಿನ್ನ ಉಡಿ ತುಂಬುವೆ, ಗೊಂದಳ ಹಾಡುವೆ ಒಂದೆ ಗೊಂದಳ ಹಾಡುವೆ. ಭಕ್ತಿಭಾವದಿಂದ ನಿನ್ನ ಉಡಿ ತುಂಬು ಭವಾನಿ ಗೊಂದಳ ಬಾರಮ್ಮ. ನಿನ್ನ ಸಲುವಾಗಿ ಶರಣ ಬಂದೇನು ಶಾಕಾಂಬರಿ ತಾಯಿ ಗೊಂದಳ ಬಾರಮ್ಮ. ತಾಯಿ ಗೊಂದಳ ಹಾಡುವೆ ಒಂದೆ ಗೊಂದಳ ಹಾಡುವೆ. ದುರ್ಗಮ್ಮ ತಾಯಿ ಗೊಂದಳ ಬಾರಮ್ಮ. ತಾಯಿ ಕಾಳಮ್ಮ ಚಾಮುಂಡಿ ಮಾತೆ ಈಗ ಪಂಡರಪುರ ವಾಸಿನಿ ಗೊಂದಳ ಬಾರಮ್ಮ. ಸಂಬಳ ವಾದ್ಯ ಬಾರಿಸುವೆ ಗೊಂದಳ ಬಾರಮ್ಮ. ಈಗ ಹಾಡುತ್ತ ಭಜನೆ ತಾಯಿ ಪೂಜಿಸುವೆ ಸುಖದಾಯಿ ನೀ ಗೊಂದಳ ಬಾರಮ್ಮ. ತಾಯಿ ಕಾತ್ಯಾಯನಿ ಗೊಂದಳ ಬಾರಮ್ಮ. ಓ ಜಗನ್ಮಾತೆ ತಾಯಿ ಜಗದಂಬೆ ಜಗತ್ತ ಜನನಿ ಗೊಂದಳ ಬಾರಮ್ಮ. ದುಡ್ಡಾಪುರದಾನಮ್ಮ ಗೊಂದಳ ಬಾರಮ್ಮ. ತಾಯಿ ಎಡಾಯಿ ಭಾಗಮ್ಮ ಭ್ರಮರಮ್ಮ ಆನಂದ ಅಂಗಳದಿ ಗೊಂದಳ ಬಾರಮ್ಮ. ಈಗ ಗೊಂದಳ ಹಾಡುವೆ ಒಂದೆ ಗೊಂದಳ ಹಾಡುವೆ.
ತಾಯಿ ಜಗದಂಬೆ ಭವಾನಿಯ ಉದೋ ಉದೋ ಉದೋ. ಭಕ್ತ ಅಯ್ಯ, ನಾವು ಜಗದಂಬೆ ತಾಯಿಯ ಗೊಂದಲ ಹಾಕಿದ್ದೇವೆ. ನಿಜವೇ ಗಾಯಕರೇ, ನಿಜವೇ. ಅಂಬಾಬಾಯಿ ಜಗದಂಬೆಯ ನಾವು ಗೊಂದಲ ಹಾಕಿದ್ದೇವೆ, ತಾಯಿ ಪೂಜೆ ಮಾಡಿದ್ದೇವೆ. ಆದ್ರೆ ಈ ಎಲ್ಲ ಭಕ್ತ ಜನರನ್ನು ತಾಯಿ ನಿಜ ಸ್ವರೂಪ ತಾವು ತೋರಿಸಬೇಕು, ಇದು ನಮ್ಮ ಇಚ್ಛೆ ಆಗಿದೆ. ಅರೆ ತೋರಿಸುವೆ, ತಾಯಿ ನಿಜ ಸ್ವರೂಪ ತಪ್ಪದೇ ನಿಮಗೆ ತೋರಿಸುವೆ. ಅರೆ ತಾಯಿ ಜಗದಂಬೆ ಅಂದ್ರೆ ಭಕ್ತ ಮಾನವರೆಲ್ಲರ ಕುಲದೇವತೆ, ಮನೆ ಮನೆಯ ಕುಲ ಸ್ವಾಮಿನಿ. ಈ ಆದಿಮಾತೆ ಅಂದ್ರೆ ಮಹಾ ಮಂಗಳವಾದ ಶಕ್ತಿ ಇರುವಳು ಶಕ್ತಿ. ಈ ತಾಯಿ ಉಪಾಸನೆಯ ಪೀಠಗಳೆಂದು ಮೂರುವರೆ ಪೀಠಗಳು ಮಾನ್ಯತೆ ಪಡೆದಿವೆ. ಮೂರುವರೆ ಪೀಠಗಳು ಅವ್ಯಾವು? ಮೊದಲನೇದು ತುಳಜಾಪುರದ ತುಳಜಾ ಭವಾನಿ ಅಂಬೆ ಜೋಗಾಯಿ ಜೋಗೇಶ್ವರಿ, ಇದು ಎರಡನೇ ಪೀಠ. ರೇಣುಕೆ ಮಾತೆ ಇದು ಮೂರನೇ ಪೀಠ. ಹಾಗೂ ಆ ಕೊಲ್ಲಾಪುರದ ಅಂಬಾಬಾಯಿ ಈ ಪೀಠ ಹಿಡಿದು ಮೂರುವರೆ ಪೀಠಗಳು. ಮಾತೆ ಮಹಾದೇವಿ ಸತ್ವ ರಜ ತಮ ಗುಣಧಾರಿಣಿ ಆರಾಧ್ಯ ದೇವಿ ಅಂಬಾಬಾಯಿ. ವಾಹ್ ಗಾಯಕ್ರೆ, ದೇವಿಯ ಬಹಳ ರೂಪಗಳಿವೆಯಲ್ಲ. ನೀವು ಯಾವ ಊರಿಗೂ ಹೋಗಿ, ದೇವಿಯ ಆಲಯ ಇದ್ದೇ ಇರುತ್ತದೆ. ನಿಜವೇ ಭಕ್ತ, ನೀ ಹೇಳೋದು ನಿಜ. ಆದರೆ ದೇವಿಯ ಎರಡು ರೂಪಗಳೆಂದು ಭಾವಿಸಲಾಗಿದೆ, ಒಂದು ಪುರುಷ ರೂಪ ಹಾಗೂ ಇನ್ನೊಂದು ಸ್ತ್ರೀ ರೂಪ. ಭವಾನಿ ಶಂಕರ ಇದು ಪುರುಷ ರೂಪ, ಹಾಗೂ ಭವಾನಿ ಅಂದ್ರೆ ಪಾರ್ವತಿ, ಇದು ಸ್ತ್ರೀ ರೂಪ. ತಿಳಿತಾ ಅಯ್ಯ, ಈ ಸಂಪೂರ್ಣ ವಿಶ್ವವೇ ಪುರುಷ ಹಾಗೂ ಸ್ತ್ರೀ ರೂಪದಿಂದ ವ್ಯಾಪಿಸಿದೆ. ಆದ್ರೆ ಮನುಷ್ಯನಿಗೆ ಎಲ್ಲದರಲ್ಲೂ ಅತಿ ಹತ್ತಿರವಾದದ್ದು ಸ್ತ್ರೀ ರೂಪ. ಅದಕ್ಕಾಗಿ ತಾಯಿ ರೂಪವಿದೆ, ಮಾತೃತ್ವದ ರೂಪವಿದೆ. ತಾಯಿ ಮಕ್ಕಳನ್ನು ಜನ್ಮ ಕೊಡುವಳು ಹಾಗೂ ಬೆಳೆಸುವಳು. ಅದಕ್ಕಾಗಿ ಆ ಜಗದಂಬೆಗೂ ಸಹ ನಾವು ತಾಯಿ ಅಂತೀವಿ. ತಾಯಿ, ತಾಯಿ ಜಗದಂಬೆ. ಭಕ್ತ, ನೀ ಹೇಳೋದು ನಿಜವೇ. ನೋಡು, ಊರೂರಲ್ಲಿ ದೇವಿ ಆಲಯಗಳಿವೆ. ನಾ ಹೇಳೋದೇನೆಂದ್ರೆ ಆ ರೂಪಗಳೆಷ್ಟೇ ಇದ್ರೂ ಸ್ವರೂಪ ಮಾತ್ರ ಒಂದೇ ಇದೆ. ಅಯ್ಯ, ಅಮರಕೋಶದ ಪ್ರಕಾರ ತಾಯಿ ಜಗದಂಬೆಯ 21 ನಾಮಗಳಿವೆ. 21 ನಾಮಗಳು. ಏನ್ ಹೇಳ್ತಾ ಇದ್ದಿ? 21. ಯಾವ್ಯಾವು? ಉಮಾ, ಕಾತ್ಯಾಯನಿ, ಗೌರಿ, ಕಾಳಿ, ಹೇಮಾವತಿ ಧರಿ, ಶಿವ, ಭವಾನಿ, ರುದ್ರಾಣಿ, ಸರ್ವಾಣಿ, ಸರ್ವಮಂಗಲ, ಅಪರ್ಣ, ಪಾರ್ವತಿ, ದುರ್ಗಾ, ದಾಕ್ಷಾಯಣಿ, ಚೈವ, ಗಿರಿಜಾ, ಮೇನಕಾತ್ಮಜ, ಹೀಗೆ ಅನೇಕ ಸ್ವರೂಪದಿಂದ ಭಾರತದಲ್ಲಿ ದೇವಿಯ 51 ಸ್ಥಾನಗಳಿವೆ. ಅದಕ್ಕೆ ಹೇಳಿದ್ದಾರೆ, ಏಕಂ ಸದ್ವೀಪರ ಬಹುದಾ ವರಂತಿ ಎಂದು. ಹಾ, ಇದು ಮಾತ್ರ ನಿಜವೇ ಗಾಯಕ. ಪ್ರಶ್ನೆ ಏನಂತಂದ್ರೆ, ದೇವಿ ಇಷ್ಟೆಲ್ಲ ರೂಪ ಧರಿಸಲಿಕ್ಕೆ ಏನ್ ಕಾರಣ? ಅಯ್ಯ ಭಕ್ತ, ಆದಿ ಮಾಯೆ, ಆದಿಶಕ್ತಿ ಅಂದ್ರೆ ಅನಾದಿ ಅನಂತ. ಈ ಚರಾಚರದಲ್ಲಿನ ಪ್ರತಿಯೊಂದು ವಸ್ತು ಈ ಆದಿ ಮಾತೆಯ ಸ್ವರೂಪದ್ದೇ ಒಂದು ಅಂಶವಾಗಿದೆ. ತಾಯಿ ತನ್ನ ಮಕ್ಕಳನ್ನು ಸಲಹುವಳು, ಅವರ ಜೋಪಾನ ಮಾಡುವಳು. ಹೀಗೆ ತಾಯಿ ಜಗದಂಬೆ ನಾನಾ ಅವತಾರ ತಾಳಿ ತನ್ನ ಭಕ್ತರನ್ನು ರಕ್ಷಿಸುವಳು, ದೈತ್ಯರನ್ನು ಸಂಹರಿಸುವಳು, ಹಾಗೂ ಧರ್ಮ ಗ್ರಂಥಗಳನ್ನು ರಕ್ಷಿಸುವಳು. ಅಯ್ಯ, ಈ ತ್ರಿಗುಣಾತ್ಮಕ ಜಗದಂಬೆಯ ಅನೇಕ ಲೀಲೆ ಅವತಾರಗಳ ವರ್ಣನೆ ನಮ್ಮ ಪುರಾಣ ಗ್ರಂಥಗಳಲ್ಲಿ ಬರೆದಿಡಲಾಗಿದೆ. ಭಕ್ತರೇ, ಪ್ರತಿ ವರ್ಷದ ಪೂರ್ವ ಋಷಿಮುನಿಗಳು ದೇವದೇವಿಯ ಆರಾಧನೆಗೈಯುವರು, ಅವರನ್ನು ಪ್ರಸನ್ನಗೊಳಿಸುತ್ತಿರುವರು. ಆದರೆ ಇದು ದುಷ್ಟ ಪ್ರವೃತ್ತಿಯ ಅಸುರರಿಗೆ ಹಿಡಿಸಲಿಲ್ಲ. ಅವರು ಹೀಗೆ ತಿಳಿದುಕೊಂಡ್ರು, ಆ ದೇವರಿಗೆ ಹೇಗೆ ಯಜ್ಞ ಭಾಗ ಸಿಗುವುದೋ ಹಾಗೆ ಅದು ನಮಗೇಕೆ ಸಿಗುವುದಿಲ್ಲ. ಇಂಥ ಅಸೂಯೆ ಅವರ ಮನಸ್ಸಿನಲ್ಲಿ ನಿರ್ಮಾಣವಾಯಿತು. ಮುಂದವರೇನ್ಗೈದ್ರು, ಋಷಿ ಮುನಿಯವರಿಗೆ ತ್ರಾಸ ಕೊಡ್ಲಿಕ್ಕೆ ಆರಂಭಿಸಿದ್ರು. ಋಷಿ ಮುನಿಯವರ ರಕ್ಷಣೆಗಾಗಿ ಧಾವಿಸಿ ಬರುವ ದೇವಿ ದೇವರನ್ನು ಬೆದರಿಸಿ ಓಡಿಸಿದ್ರು. ಆದ್ರೆ ಅವರಲ್ಲೇ ಒಬ್ಬ ಮಹಾಋಷಿಗಳು ದಂಡಕಾರಣ್ಯ ಪ್ರದೇಶದ ದಿಂಡೀರವನದಲ್ಲಿ ಜೀವಿಸಿ ಹೋಗಿದ್ರು. ಯಾರು ಯಾರು? ಕರ್ದಮ ಋಷಿ. ಕರ್ದಮ ಋಷಿ? ಹಾ, ಹೌದಲ್ಲ ಭಕ್ತರೇ, ಕರ್ದಮ ಋಷಿ ಬಹಳ ಶ್ರೇಷ್ಠ ಬ್ರಹ್ಮಜ್ಞಾನಿಗಳಾಗಿದ್ದರು. ದಿವಸ ಪೂರ್ತಿ ಧ್ಯಾನ ಧಾರಣೆಗೆಯುವುದು, ತಮ್ಮ ಶಿಷ್ಯರನ್ನು ವೇದ ಅಧ್ಯಯನದ ಪಾಠ ಕಲಿಸುವುದು, ಹಾಗೂ ಸುಖ ಸಂತೋಷದಿಂದ ಆಯುಷ್ಯ ಕಳೆಯುವುದು, ಇದು ಅವರ ದಿನಚರಿಯಾಗಿತ್ತು. ನಾರಾಯಣಿ ನಮೋಸ್ತುತೆ ಸ್ವಾಹ, ಶರಣ್ಯೇ ತ್ರಂಬಕೆ ಗೌರಿ. ನಾರಾಯಣಿ ನಮೋಸ್ತುತೆ ಸ್ವಾಹ, ಸರ್ವ ಮಂಗಲ ಮಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ. ಶಿವಾಯ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ,
ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಯಜ್ಞ ಹೀಗೆ ಯಥಾರೀತಿ ಪೂರ್ತಿಯಾದ ಆನಂದ ಎಷ್ಟು ಅವರ್ಣನೀಯ ಆಗಿದೆ ಅಲ್ಲ ಅನುಭೂತಿ? ನಿಮ್ಮ ಮಾತು ಸತ್ಯವೇ ಆಗಿದೆ ಸ್ವಾಮಿ. ಆದರೂ ಈ ಅಸುರರು ಯಾವಾಗ ಯಾವ ವಿಘ್ನ ತರುವರೋ ಹೇಳಲಿಕ್ಕಾಗೋದಿಲ್ಲ. ಅನುಭೂತಿ, ಅಸತ್ಯಕ್ಕಿಂತ ಸತ್ಯದ ತೇಜ ಅಧಿಕವಾಗಿರುತ್ತದೆ. ಅದೇ ಪ್ರಕಾರ ದಾನವರಿಗಿಂತ ದೇವರು ಅಧಿಕ ಪ್ರಬಲ ಹಾಗೂ ಪೂಜ್ಯರಾಗಿರುವರು. ಆದರೂ ಸಹ ಅಸುರರ ಶಕ್ತಿ ದೇವರಿಗಿಂತ ಅಧಿಕವಾಗಿದೆ ಸ್ವಾಮಿ. ಇದಕ್ಕೆ ಮುಂಚೆ ಸಹ ಎಷ್ಟೋ ಸಲ ದಾನವರು ದೇವರನ್ನು ಪರಾಭವಗೊಳಿಸಿದ್ದಾರೆ. ಕಾರಣವಿಲ್ಲದೆ ಏನೂ ಜರುಗುವುದಿಲ್ಲ. ದೇವಲೋಕದ ಪರಾಜಯವಾಗಲು ಇದೊಂದು ಪರಮೇಶ್ವರನ ಲೀಲೆಯಾಗಿದೆ. ದೇವದೇವಿಯರ ಆರಾಧನೆಗೆ ಇದು ನಿತ್ಯ ನಿರ್ಮಲ ಶಕ್ತಿ ಹಾಗೂ ಮಂತ್ರ ಬೆರೆಸಿ ಆ ದೈತ್ಯರು ಮದೋನ್ಮತ್ತರಾಗಿದ್ದಾರೆ. ಯಾವ ದೇವರು ಅವರಿಗೆ ಪ್ರಸನ್ನರಾಗಿ ವರಕೊಟ್ಟರೋ ಅದನ್ನೇ ಶಸ್ತ್ರ ಮಾಡಿ ಆ ದೇವರನ್ನೇ ಕಾಡಿಸುವರು, ಧರ್ಮಾಚರಣೆ ತ್ಯಜಿಸುವರು. ಈ ಜಗದಲ್ಲಿ ಉಳಿಯುವುದು ಅದೇ ಅಂತಿಮ ಸತ್ಯ ಹಾಗೂ ಸತ್ಯ ಎಂದಿಗೂ ಧರ್ಮಾಚರಣೆ ಮಾಡುವವರ ಕಡೆ ಇರುವುದು. ಯಾರು ಧರ್ಮಾಚರಣೆಗೆ ತಿಲಾಂಜಲಿ ನೀಡುವರೋ ಅವರ ಅಂತ್ಯ ಹತ್ತಿರವಿದೆ ಎಂದು ತಿಳಿಬೇಕು. ಸತ್ಯ ಅಸತ್ಯದ ಯುದ್ಧ ಬ್ರಹ್ಮಾಂಡದ ಅಂತ್ಯದವರೆಗೆ ನಡೆಯುತ್ತಲೇ ಇರುವುದು. ಅದರ ಕೊನೆಯಲ್ಲಿ ಮಾತ್ರ ಸತ್ಯವೇ ಗೆಲ್ಲುವುದು. ಕಾರಣ ಈಶ್ವರನಿಗೆ ಇದು ಅತಿ ಪ್ರಿಯವು. ನಿಜವೇ, ಪುಣ್ಯ ಸಾಧನೆ ಹೊರತು ಮಾನವರ ಉದ್ಧಾರವಿಲ್ಲ, ತಪೋ ಸಾಧನೆ ಹೊರತು ಜ್ಞಾನವಿಲ್ಲ, ಹಾಗೂ ಜ್ಞಾನದ ಹೊರತು ಮೋಕ್ಷವೇ ಇಲ್ಲ. ಇದೇ ನಿಜ. ಅದೇ ರೀತಿ ಸಾಧನೆಗೆ ಪರ್ಯಾಯವಿಲ್ಲ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ.
ಶಿವಾಯ ಓಂ ನಮಃ 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 ಸ್ವಾಮಿ 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 ನಿಲ್ಲು ಅನುಭೂತಿ, ಅನುಭೂತಿ ನೀನು ಸತ್ಯ ಪತಿವ್ರತೆ, ಪತಿಯ ಪ್ರೇಮದ ಪ್ರತೀಕವಾಗಿರುವಿ. ಇದು ನಿಜವೇ ಆಗಿದ್ರೆ ನೀನು ಸಹಗಮನವಾಗುವುದು ಉಚಿತವಲ್ಲ. ಕಾರಣ, ನೀನು ಗರ್ಭವತಿಯಾಗಿರುವೆ. ಭ್ರೂಣ ಹತ್ಯೆ ದೊಡ್ಡ ಪಾಪ. ಈ ಮಗುವಿಗೆ ನೀನು ಜನ್ಮ ಕೊಡು. ಅವನು ದೊಡ್ಡ ತಪಸ್ವಿಯಾಗಿ ಮಾನವ ಜಾತಿಯ ಉದ್ಧಾರಕನಾಗುವನು. ಮಗನನ್ನು ಗುರುಕುಲಕ್ಕೆ ಕಳಿಸಿ ನೀನು ಮೇರು ಪರ್ವತದ ಮೇಲೆ ಅಷ್ಟಾಂಗಯೋಗದ ತಪಸ್ಸು ಆಚರಿಸಿ ತೇಜಸ್ವಿನಿಯಾಗು. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ. ಮಹಾರಾಜ, ದೈತ್ಯರಾಜ ಕುಕ್ಕುರ ಮಹಾರಾಜ, ನಾವು ಇಡೀ ಮೇರು ಪರ್ವತ ಸುತ್ತಿದ್ದೇವೆ, ಅಡವಿಯೆಲ್ಲ ಶೋಧಿಸಿದ್ದೇವೆ, ಆದರೆ ಯಾವ ಬೇಟೆಯೂ ನಮಗೆ ಸಿಗಲಿಲ್ಲ. ಸೇವಕ, ಅರೆ ಈ ದೈತ್ಯರಾಜ ಕುಕ್ಕುರ ಬೇಟೆಗೆ ಹೊರಟಿದ್ದಾನೆ, ಆಗ ಬೇಟೆ ಸಿಗದೆ ಮರಳಿದ ಅಂದ್ರೆ ಇಡೀ ದೈತ್ಯ ಸಮಾಜ ನೋಡಿ ನಗುವರು. ಅರೆ, ಸಣ್ಣ ಪುಟ್ಟ ಪ್ರಾಣಿ ಹಿಂದಿಡಿದು ಆ ಮದವೇರಿದ ಆನೆಯವರೆಗೆ ಯಾವುದಾದರೂ ಒಂದು ಪ್ರಾಣಿ ಸಿಗಲೇಬೇಕು. ದೈತ್ಯರಾಜ, ನಿಮಗೆ ಆಯಾಸವಾಗಿರಬೇಕು. ಹಗಲು ವಿಶ್ರಾಂತಿಗೈದು ನಾವು ರಾತ್ರಿ ಪುನಃ ನಮ್ಮ ಬೇಟೆಗಾಗಿ ಹೊರಡೋಣ. ಒಳ್ಳೆಯದು, ನಡಿ. ಹತ್ತಿರ ಯಾವುದೇ ಗುಹೆ ನೋಡಿ ನಾವು ಸೂರ್ಯಾಸ್ತದವರೆಗೆ ವಿಶ್ರಾಂತಿ ಪಡೆಯೋಣ. ನಡಿರಿ ಮಹಾರಾಜ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದೈತ್ಯರಾಜ, ಈ ಘೋರ ಅರಣ್ಯದಲ್ಲಿ ಪ್ರಾಣಿ ಸಹಿತ ವಾಸ ಮಾಡಲಿಕ್ಕೆ ಹೆದರುವುದು? ಅಂಥ ಈ ಸ್ಥಳದಲ್ಲಿ ಈ ಸುಂದರ ಸ್ತ್ರೀ ಒಬ್ಬಳೆ ಯಾರಿಗಾಗಿ ತಪಸ್ಸು ಮಾಡ್ತಿರ್ಬೇಕು? ಸೇವಕ, ಅರೆ ನೀ ಹೇಳ್ತಾ ಬಂದಿಯಲ್ಲ ಇವತ್ತು ಬೇಟೆ ಸಿಗಲೇ ಇಲ್ಲೆಂದು. ಅರೆ ಇವಳೆ
ಇವಳೇ ಆ ಲಾವಣ್ಯವತಿ, ಸುಂದರ ಬೇಟೆ. ಅಂದ್ರೆ ಮಹಾರಾಜ, ಅಂದ್ರೆ ಇವಳೇ ಆ ರೂಪ ಸುಂದರಿ, ನನ್ನ ಪಟ್ಟದ ರಾಣಿ ಆಗುವಳು. ಹಾಗೂ ಇವಳ ಈ ಸೌಂದರ್ಯ ಈ ದೈತ್ಯರಾಜ ಕುಕ್ಕುರನ ಅರಮನೆಗೆ ಶೋಭೆ ತರುವುದು. ಹೋಗು, ಹೋಗಿ ಅವಳಿಗೆ ನನ್ನ ಪ್ರಸ್ತಾಪ ತಿಳಿಸು, ಹೋಗು. ಹಾಗೆ ಆಗ್ಲಿ ಮಹಾರಾಜ. ಹೇ ರೂಪಸುಂದರಿ ಲಾವಣ್ಯವತಿ, ನಮ್ಮ ದೈತ್ಯರಾಜ ಕುಕ್ಕುರ ಮಹಾರಾಜ ನಿನ್ನನ್ನು ಮೆಚ್ಚಿಕೊಂಡಿದ್ದಾನೆ. ಅವನು ನಿನ್ನಿಂದ ವಿವಾಹವಾಗಬೇಕೆಂದಿರುವನು. ಕುಕ್ಕುರ ದೈತ್ಯ ಈ ಅನುಭೂತಿ ಜೊತೆ ಮದುವೆ ಆಗುವನೆ? ಅವನಿಗೆಷ್ಟು ಧೈರ್ಯ! ಹೋಗು, ಹೋಗಿ ಆ ನಿನ್ನ ಮಹಾರಾಜನಿಗೆ ಹೇಳು, ಪ್ರಾಣ ಉಳಿಸಿಕೊಳ್ಬೇಕಾದ್ರೆ ಇಲ್ಲಿವರೆಗೆ ಬಂದ ಹಾಗೆ ಹಿಂತಿರುಗಲು ಹೇಳು. ಹೇ ಅನುಭೂತಿ, ನೀ ಯಾರ ಹತ್ರ ಮಾತಾಡುತ್ತಿರುವ ಅದನ್ನು ತಿಳಿ, ನಾನು ದೈತ್ಯನು, ಕಸಿದು ತಿನ್ನುವುದೇ ನಮ್ಮ ಧರ್ಮ, ಇದೇ ನಮ್ಮ ನೀತಿ ಇದೆ. ನಿನ್ನನ್ನು ಬಲಪೂರ್ವಕ ಹೊರಣಗೈದು ನಿನಗೆ ಭ್ರಷ್ಟ ಮಾಡಿ ನನ್ನ ಜೊತೆಗೆ ಕರೆದೊಯ್ಯುವೆ. ಈ ದೈತ್ಯನಿಗೆ ಶಾಪ ಕೊಟ್ಟು ಇವನಿಗೆ ಭಸ್ಮಗೈದರೆ ನನ್ನ ತಪೋಶಕ್ತಿ ನಷ್ಟವಾಗುವುದು, ಸುಮ್ಮನೆ ಕುಳಿತರೆ ಪತಿವೃತ್ಯವೇ ನಾಶವಾಗುವುದು. ದೇವಿ ಪಾರ್ವತಿ, ನಾನಿನ್ನ ಮಗಳಾಗಿರುವೆ, ಈ ಸಂಕಟದಿಂದ ಮುಕ್ತಗೊಳಿಸಮ್ಮ, ಈ ಕಷ್ಟದಿಂದ ನನ್ನನ್ನು ಪಾರು ಮಾಡು. ನಾನು ಭ್ರಷ್ಟವಾದರೆ ನಿನ್ನ ಮಹಿಮೆ ಯಾರು ಹಾಡುವರು? ಹೇ ಶಿವಶಂಕರ ಮಹಾದೇವ, ನಾನು ನಿತ್ಯ ನೇಮದಿಂದ ನಿನ್ನನ್ನು ತಂದೆ ಎಂದು ಪೂಜಿಸಿರುವೆ. ಈ ಮಗಳ ಶೀಲ ನೀನೇ ರಕ್ಷಿಸು. ತ್ವರಿತವಾಗಿ ನನ್ನ ಮಾತೆಯನ್ನು ನನ್ನ ರಕ್ಷಣೆಗಾಗಿ ಕಳಿಸು. ತ್ವರಿತವಾಗಿ ಬಂದು ನನ್ನನ್ನು ರಕ್ಷಿಸು ತಾಯಿ, ನನ್ನನ್ನು ರಕ್ಷಿಸು. ಅನುಭೂತಿ, ನಿನ್ನ ರಕ್ಷಣೆಗಾಗಿ ಈ ಪ್ರಪಂಚದಲ್ಲಿ ಯಾರೂ ಬರುವವರಿಲ್ಲ, ನಡಿ. ನಿಲ್ಲು ದೈತ್ಯ. ತುಳಜಾಮಾತೆಯ ಭಕ್ತರಿಗೆ ಕೈ ಹಚ್ಚುವ ಸಾಮರ್ಥ್ಯ ಕಾಲನಿಗೂ ಇಲ್ಲ ಅಂದಾಗ ನೀನೊಬ್ಬ ಕ್ಷುದ್ರ ದೈತ್ಯ. ನೀ ಹೀಗೆ ಚಿತ್ರ ವಿಚಿತ್ರ ರೂಪ ಧರಿಸಿ ಈ ದೈತ್ಯರಾಜ ಕುಕ್ಕುರನಿಗೆ ಬೆದರಿಸುವಂತಿಲ್ಲ. ನಿಮ್ಮ ಇಡೀ ದೇವಲೋಕವೇ ನನ್ನ ಪಾದಕ್ಕೆ ಬೀಳುವುದು. ನೀನು ಕೇವಲ ಸ್ತ್ರೀ ಇದ್ದೀಯ, ನನ್ನೆದುರು ನಿನ್ನ ಆಟವೇನೂ ನಡೆಯದು. ಗರ್ವವೇ ಅಂತ್ಯದ ಪ್ರವೇಶ ದ್ವಾರವಾಗಿದೆ, ನಿನಗೆ ನಿನ್ನ ಅಂತ್ಯವೇ ಕರೆದಿದೆ. ನಾನು ಇದೇ ಕ್ಷಣ ನಿನ್ನ ಅಂತ್ಯಗೊಳಿಸುವೆ. ಹೌದಾ? ಆಗಲಿ, ಇಗೋ ಸಿದ್ಧಳಾಗು. ಮಾಯಾ ಹಿತು ಕಾಯಾ ಹಿತು ಆರಂಭತು ಅನಸಾಂಗತ
ಮಗಳೇ ಅನುಭೂತಿ, ನಿನ್ನ ಭಕ್ತಿಭಾವದ ಕೂಗಿನಿಂದ ನಾನು ತ್ವರಿತವಾಗಿ ಇಲ್ಲಿಗೆ ಬಂದೆ. ಇನ್ನು ಮುಂದೆ ಯಾವ ಭಕ್ತರು ನನ್ನನ್ನು ಆತ್ಮಪ್ರೇಮದಿಂದ ಕರೆಯುವರು ಆಗ ನಾನು ತ್ವರಿತ ಬಂದು ಅವರ ಸಂಕಟ ದೂರಗೈಯುವೆ. ಅದಕ್ಕಾಗಿಯೇ ನಾನು ಭವಾನಿ ರೂಪದಿಂದ ಈ ಭುವಿಯಲ್ಲಿ ವಾಸ ಮಾಡುವೆ, ನನ್ನ ಭಕ್ತರ ರಕ್ಷಣೆಗೈಯುವೆ. ಕೇಳಿರಿ ತಾಯಿ, ರಾಜ ಉದೋ ಉದೋ ಉದೋ
ಅರೆ ಭಕ್ತ ಅರೆ ಭಕ್ತ, ಎಷ್ಟು ಕುಣಿಯುವಿ ಎಷ್ಟು ಕುಣಿಯುವಿ, ಆಯಾಸಗೊಳ್ಳುವೆ ಗಾಯಕ್ರೆ. ಅಯ್ಯ ನಾನು ಭೂತ್ಯನು, ಆಯಾಸನಾಗುವುದಿಲ್ಲ. ಭೂತ್ಯಾನಾಗಿದ್ಯಾ ನೀನು? ಅರೆ ಭೂತ್ಯಾನಾಗಿದ್ದಕ್ಕೆ ಇಷ್ಟು ಅಭಿಮಾನ ನಿನಗೆ? ಆದ್ರೆ ನನಗೆ ಹೇಳು ಭಕ್ತ, ಭೂತ್ಯ ಅಂದ್ರೆ ಏನು? ಭೂತ್ಯ ಅಂದ್ರೆ ಏನು? ಹಾ ಭೂತ್ಯ ಅಂದ್ರೆ ಏನು? ಹಾ ಹೇಳ್ತೀನಿ. ಭೂತ್ಯ ಅಂದ್ರೆ ನೋಡು, ನಾವು ದೇವಿಯ ಆರಾಧಕರು. ದಿವಸ ಪೂರ್ತಿ ಪೋತಾಡುವುದು, ಗೋಂಧಳದಿ ದೇವಿ ಪದ ಹಾಡುವುದು, ಜೋಗುವ ಬೇಡುವುದು. ಹೌದು, ಹಾಗೆ ಇರ್ತಾರಲ್ಲ ಭೂತ್ಯರು. ಅರೆ ವಾ ಭಕ್ತ ವಾ. ಅಯ್ಯ ಭೂತ್ಯ ಅಂದ್ರೆ, ಭೂತ್ಯ ಅಂದ್ರೆ ರಾಜ. ಭಕ್ತರೆಲ್ಲ ಕೇಳಿ, ಅಂಥ ಇಂಥ ರಾಜನಲ್ಲ, ದೇವಿಯ ಸಭೆಯಲ್ಲಿನ ರಾಜ. ಅದಕ್ಕೆ ರಾಜನಂತೆ ಶೃಂಗರಿಸಿ, 64 ಯೋಗಿನಿ ಕವಡಿ ಮಾಲೆ ಕೊರಳಲ್ಲಿ ಧರಿಸಿ, ಹಾಗೂ ಜ್ಞಾನ ತೇಜದ ದೀವುಟಿ ಹಚ್ಚಿ, ಮನೆ ಮನೆಯಲ್ಲಿ ಜ್ಞಾನ ತೇಜವನ್ನು ಹರಡಿಸುವುದು, ಮನೆ ಮನೆಗೆ ದೇವಿಯ ಪ್ರಕಾಶ ಮುಟ್ಟಿಸುವುದು ಈ ಭೂತ್ಯ ಅಂದ್ರೆ ಭೂತ್ಯನ ಕೆಲಸ. ನಿಜವೇನು ಭಕ್ತರೇ? ಭಕ್ತರೇ, ಪೂರ್ವ ಕಾಲದಲ್ಲಿ ಸಾಯಂಕಾಲ ಮುತ್ತೈದೆಯರು ಈ ಭೂತ್ಯನ ದಾರಿ ಕಾಯ್ತಿದ್ರು. ಭೂತ್ಯ ದಾರಿಗೆ ಬಂದಂದ್ರೆ ಅವನ ದಿವುಟಿಯ ಬೆಳಕು ಮನೆಯಲ್ಲಿ ತರ್ತಿದ್ರು, ದಿವುಟಿಯ ಬೆಳಕು. ಹೀಗೆ ಈ ಪ್ರಕಾರ ದೇವಿಯ ಪ್ರಕಾಶ ಮನೆ ಮನೆಯಲ್ಲಿ ಹರಡಿಸೋದು. ಹೌದಲ್ಲ? ಅಂದ್ರೆ ಗಾಯಕ್ರೆ, ಗೋಂಧಳಿ ಕೇವಲ ಗೋಂಧಳ ಹಾಡುವುದು, ದೇವಿ ಪೂಜೆ ಮಾಡುವುದು ಹೀಗೆ ಇರ್ಬೇಕಲ್ಲ? ನಿನಗೇನು ಗೋಂಧಳಿ ಅಂದ್ರೆ ಅಂತ ಇಂಥವ ಕಾಣುವನೇನು ಭಕ್ತ? ಅಯ್ಯ ಈ ದೇವಿ ಮುಂದೆ ಮೊದಲು ಗೊಂದಲ ಯಾರು ಹಾಕಿದ್ರು ಗೊತ್ತೇನು? ಯಾರು ಹಾಕಿದ್ರು? ಅಯ್ಯ ಈ ಮಹಾಮಂಗಲ ದೇವಿಯ ಮುಂದೆ ಮೊದಲು ಗೊಂದಲ ಹಾಕಿದವರು ಬ್ರಹ್ಮ ವಿಷ್ಣು ಮಹೇಶ್ವರರು. ತಿಳಿತೇನು? ಅಯ್ಯ ಮಹಿಷಾಸುರನ ವಧೆಗೈಯಲು ತಾಯಿ ಶಕ್ತಿಯನ್ನು ಆ ತ್ರಿದೇವರು ತೇಜ ನೀಡಿದರು. ಅದೇಗೆ? ಹೇಗೆ? ಸುಖ ಸಂಗ ಕೊಟ್ಟ ಗೊಂದಳಿ, ಸುಖ ಸಂಗ ಕೊಟ್ಟ ಗೊಂದಳಿ, ಕುಣಿಯಲು ಪ್ರಿಯ ಕಲ್ಲೋಳಿ, ಕುಣಿಯಲು ಪ್ರಿಯ ಕಲ್ಲೋಳಿ, ಸುಖ ಸಂಗ ಕೊಟ್ಟ ಗೊಂದಳಿ, ಸುಖ ಸಂಗ ಕೊಟ್ಟ ಗೊಂದಳಿ, ಕುಣಿಯಲು ಪ್ರಿಯ ಕಲ್ಲೋಳಿ, ಕುಣಿಯಲು ಪ್ರಿಯ ಕಲ್ಲೋಳಿ. ಆದ್ರೆ ಗಾಯಕ್ರಿ, ಅಮ್ಮ ಸುರ ಅಂದ್ರೆ ಯಾರಯ್ಯ? ಮಹಿಷಾಸುರ ಅಂದ್ರೆ ರಂಭದೈತ್ಯನ ಮಗ. ಅಗ್ನಿದೇವರ ಕೃಪೆ ಪ್ರಸಾದದಿಂದ ಈ ಮಹಿಷಾಸುರನ ಜನ್ಮವಾಯಿತು ಭಕ್ತರೆ. ಆ ಮಹಿಷಾಸುರ ಎಂಥವನಿದ್ದ ಹಾಗೂ ಹೇಗಿದ್ದ ಅಂದ್ರೆ? ಓಂ ಬ್ರಹ್ಮಾಯ ನಮಃ, 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 ಓಂ ಬ್ರಹ್ಮಾಯ ನಮಃ. ಮಹಿಷಾಸುರ, ಬ್ರಹ್ಮದೇವನಿಗೆ ಪ್ರಣಾಮಗಳು. ಮಹಿಷಾಸುರ, ನಿನ್ನ ತಪ್ಪು ಸಾಧನೆ ಪೂರ್ಣಗೊಂಡಿತು. ನಿರಂತರ 10,000 ವರ್ಷ ನೀನು ತಪಸ್ಸುಗೈದಿರುವಿ. ಈ ಮೇರು ಪರ್ವತ ಮೇಲೆ ನೋಡಿದರೆ ಬೀಜ ಬೆಳೆದು ಗಿಡವಾಗಿ ನಿಂತವು. ಹೇ ಮಹಿಷಾಸುರ, ನಿನ್ನ ಈ ತಪಸ್ಸಿಗೆ ನಾನು ಪ್ರಸನ್ನನಾಗಿದ್ದೇನೆ. ನಾನು ವಿಶ್ವ ನಿರ್ಮಾತ ಬ್ರಹ್ಮ, ನಿನ್ನನ್ನು ಭೇಟಿಯಾಗಲು ಬಂದಿರುವೆ. ಬೇಕಾದ ವರ ಬೇಡು, ನಾನು ನಿನ್ನ ಇಚ್ಛೆ ಪೂರೈಸುವೆ. ಹೇ ವಿಶ್ವಕರ್ಮ, ವಿಶ್ವ ಚಾಲಕ ಬ್ರಹ್ಮದೇವ, ನಿನ್ನ ಕೃಪೆ ಆಶೀರ್ವಾದ ಪಡೆಯಲಿಕ್ಕೆ ನಾನಿಂಥ ಘೋರ ತಪಸ್ಸುಗೈದೆ. ಮಹಿಷಾಸುರ, ಯಾವುದೇ ತಪಸ್ಸಿನ ಕಾರಣ ಇರುವುದು, ಕಾರಣ ಮನಸ್ಸಿನಲ್ಲಿಟ್ಟೇ ತಪಸ್ಸುಗೈವರು. ನೀ ಯಾವ ಕಾರಣಕ್ಕಾಗಿ ಈ ಘೋರ ಸಾಧನೆಗೈದಿರುವಿ? ಬ್ರಹ್ಮದೇವ, ನನಗೆ ಅಮರತ್ವ ಪ್ರಸಾದಿಸು, ಅದಕ್ಕಾಗಿಯೇ ಈ ಘೋರ ತಪಸ್ಸುಗೈದಿರುವೆ. ನನಗೆ ಮೃತ್ಯು ಭಯ ಇರಕೂಡದು, ಅಂಥ ವರ ಕೊಡು.
ಬಾಲಕ, ಮೃತ್ಯು ಹಾಗೂ ಮರುಜನ್ಮ ಇದು ಪ್ರತಿಯೊಂದು ಪ್ರಾಣಿ ಜೀವರಿಗೆ ಎಂದಿಗೂ ತಪ್ಪದು. ಕೇವಲ ಪ್ರಾಣಿಗಳೇ ನಾಶ ಹೊಂದುವವಂತಲ್ಲ, ಸಪ್ತ ಸಮುದ್ರ ಹಾಗೂ ಪರ್ವತಗಳು ಕೊನೆಯಲ್ಲಿ ನಾಶವಾಗುವವು. ಇಡೀ ಜಗತ್ತೇ ನಶ್ವರವಿದ್ದಲ್ಲಿ ನಾನಿನಿಗೆ ಅಮರತ್ವದ ವರ ಹೇಗೆ ಕೊಡಲಿ? ನೀ ಬೇರೆ ಯಾವುದಾದ್ರೂ ವರ ಕೇಳು. ಹೇ ಪರಮಪಿತ, ಮನುಷ್ಯ, ದೇವ ಹಾಗೂ ದಾನವ ಇವರಾರ ಕೈಯಲ್ಲೂ ನನಗೆ ಸಾವು ಬರಕೂಡದು. ಯಾವುದೇ ಸ್ತ್ರೀ ನನ್ನ ವಧೆಗೈಯುವುದು ಅಸಾಧ್ಯ. ಸ್ತ್ರೀ ಹುಟ್ಟಿನಿಂದಲೇ ಅಶಕ್ತಳು. ಸ್ತ್ರೀ ಜಾತಿಯಿಂದ ನನಗಾವ ಹಾನಿಯೂ ಇಲ್ಲ. ತಥಾಸ್ತು. ದೈತ್ಯರಾಜ, ನಿನ್ನಿಚ್ಛೆಯ ಪ್ರಕಾರ ನಿನ್ನ ಯಾವ ಪುರುಷನಿಂದಲೂ ಸಾವು ಬರುವುದಿಲ್ಲ. ಈ ರೀತಿ ನಿನಗೆ ಬರಕೊಟ್ಟಿದ್ದೇನೆ. ಓಂ ಬ್ರಹ್ಮಾಯ ನಮಃ. ಬ್ರಹ್ಮದೇವರು ಇಡೀ ದೇವಲೋಕದ ಮೇಲೆ ಸಂಕಟ ತಂದಿದ್ದಾರೆ. ಏನ್ ಮಾಡೋದು ಏನೂ ತಿಳಿತಿಲ್ಲ. ಮಹಿಷಾಸುರ ಬಹಳ ಅಹಂಕಾರಿಯಾಗಿದ್ದಾನೆ. ಬಡವ ಬಲ್ಲಿದ ಸಾಧು ಸನ್ಯಾಸಿ ಋಷಿಮುನಿ ದೇವಗಣ ಎಲ್ಲರನ್ನೂ ಪೀಡಿಸುತ್ತಿದ್ದಾನೆ. ಯಾವ ಪುರುಷನಿಂದಲೂ ಸಾವು ಬಾರದಂತಹ ವರ ಬ್ರಹ್ಮದೇವರು ಅವನಿಗೆ ನೀಡಿದ್ದಾರೆ. ನಮ್ಮ ದೇವಲೋಕದಲ್ಲಿ ಹೀಗೆ ತೇಜಪುಂಜ ದೇವಿ ಇರುಳು, ಅವಳಿಂದಲೇ ಈ ಕಾರ್ಯ ಮಾಡಿಸಬೇಕು. ಪಾರ್ವತಿ ಹಾಗೂ ಲಕ್ಷ್ಮೀ ದೇವಿಯರಂಥ ಸ್ತ್ರೀಯರಿಂದಲೂ ಈ ಕಾರ್ಯವಾಗುವುದು ಅಸಾಧ್ಯ. ಮಹಿಷಾಸುರನ ಮಾಯೆಯ ಶಕ್ತಿ ಭಯಂಕರವಾಗಿದೆ. ಅವನ ಸಂಹಾರಕ್ಕಾಗಿ ನಾವೆಲ್ಲ ಹಾಗೆಯೇ ಸದ್ಗುಣ ಸಾಕಾರ ಶಕ್ತಿ ನಿರ್ಮಿಸಬೇಕಾಗುವುದು. ಶೀಘ್ರ ಈ ಕೆಲಸ ಮಾಡಬೇಕು. ಈಗ ಆ ದೇವಿಯನ್ನು ಆಯುಧ ಹಾಗೂ ಮಂತ್ರಶಕ್ತಿ ನೀಡಬೇಕು. ಅದರ ಸಹಾಯದಿಂದ ಅವಳಿಗೆ ಮಹಿಷಾಸುರನ ಮೇಲೆ ವಿಜಯ ಲಭಿಸುವುದು.
ಇದು ಏನಿದೆಲ್ಲ? ಈ ಅಸಹನೀಯವಾದಂಥ ಧ್ವನಿ ಎಲ್ಲಿಂದ ಹೊರಟಿದೆ? ಯಾರದಿಷ್ಟು ಸಾಹಸವಾಯಿತು? ದೇವರೇ, ದೇವರಂತೂ ಸೋತು ಹೋಗಿದ್ದಾರೆ, ಭಯಭೀತರಾಗಿದ್ದಾರೆ. ಅವರಿಂಥ ಕೆಲಸ ಎಂದಿಗೂ ಮಾಡುವುದಿಲ್ಲ. ದೈತ್ಯರಂತೂ ನನ್ನ ಅಧೀನರಾಗಿದ್ದಾರೆ, ಅವರಿಂಥ ಕೆಲಸ ಖಂಡಿತ ಮಾಡುವುದಿಲ್ಲ. ಮಾನವರಲ್ಲಿ ಇಂಥ ಶಕ್ತಿಯೇ ಇಲ್ಲ. ಹೋಗು ದೂತ, ಹೋಗು, ಈ ಧ್ವನಿ ಶೋಧ ಮಾಡು. ಅಲ್ಲಿ ಅವರು ಯಾರೇ ಇರಲಿ, ನನ್ನ ಮುಂದೆ ತಂದು ಹಾಜರುಪಡಿಸು. ಅರೆ, ಮಹಿಷಾಸುರನ ರಾಜ್ಯದಲ್ಲಿ ಆಜ್ಞೆ ಹೊರತು ಹಕ್ಕಿ ಸಹ ಕೂಗುವುದಿಲ್ಲ. ಅಂದ ಮೇಲೆ ಯಾರಿಗೆ ಸಾವು ಬೇಕಾಗಿದೆ? ಹೋಗು ದೂತ, ಹೋಗು, ಆಜ್ಞೆಯನ್ನು ಪಾಲಿಸು, ಆ ಧ್ವನಿಯ ಶೋಧ ಮಾಡು. ಹಾಗೆ ಆಗ್ಲಿ ಮಹಾರಾಜ. ಬಾ ದೂತ, ಶೋಧ ಮಾಡಿ ಬಂದೆಯ? ಹೌದು ಮಹಾರಾಜ. ದಿಂಡಿರವನದಲ್ಲಿ ಧ್ವನಿ ಶೋಧ ಮಾಡುತ್ತಾ ಹೋದಾಗ ಒಂದು ಸ್ಥಾನದಲ್ಲಿ ಒಂದು ದಿವ್ಯ ಹಾಗೂ ತೇಜಸ್ವಿ ಸ್ವರೂಪದ ಸುಂದರಿ ಕಾಣಿಸಿದಳು. ಅವಳು ಶಸ್ತ್ರಾಂಗ ಭವಿಷ್ಯತ್ ಹಾಗೂ ರತ್ನಾಲಂಕೃತಳು. ಅವಳು ಮನುಷ್ಯಳಂತೂ ಅಲ್ಲೇ ಅಲ್ಲ. ಇದನ್ನು ನೀನು ಹೇಗೆ ತಿಳಿದುಕೊಂಡೆ? ಅವಳು ಸಿಂಹಾರೂಢವಾಗಿದ್ದಾಳೆ. ಅವಳ ಎಷ್ಟೋ ಕೈಯಲ್ಲಿ ಎಷ್ಟೋ ಶಸ್ತ್ರಗಳಿವೆ. ಸಕಲ ದೇವರು ಸುತ್ತ ನಿಂತು ಅವಳ ಲೀಲೆ ಹಾಡುತ್ತಿರುವರು, ಅವಳ ಜಯ ಜಯಕಾರ ಮಾಡುತ್ತಿರುವರು. ಅರೆ, ಆ ದೇವತೆಗಳು ಇಂಥ ಚಿತ್ರ ವಿಚಿತ್ರ ರೂಪ ಧರಿಸುವವರೇ? ಅವಳಾವುದೋ ದೇವನ ಪತ್ನಿ ಇರಬಹುದು. ಇಲ್ಲ ದೈತ್ಯರಾಜ, ಅವಳ ಮದುವೆಯಾಗಿಲ್ಲ ಹಾಗನಿಸುತ್ತಿದೆ. ಅವಳ ತೇಜ ಇಷ್ಟು ಪ್ರಚಂಡವಿದೆ, ನನಗವಳ ಮುಖಮಂಡಲ ನೋಡಲಿಕ್ಕಾಗಿಲ್ಲ. ಈಗ ಮುಂದೇನು ಮಾಡುವುದು ಅದಕ್ಕೆ ಆಜ್ಞೆ ಮಾಡಿರಿ. ಹೋಗು ದೂತ, ಹೋಗು, ಆ ಸ್ತ್ರೀಯನ್ನು ಕರೆದುಕೊಂಡು ಬಾ. ವಿನಯದಿಂದ ಬರದೆ ಇದ್ದಲ್ಲಿ ಬಲಪ್ರಯೋಗ ಮಾಡು. ಹೇಗಾದರೂ ಅವಳನ್ನು ತರಲೇಬೇಕು. ಅವಳ ವರ್ಣನೆ ಕೇಳಿ ನಾನು ಮೋಹಿತನಾಗಿದ್ದೇನೆ. ಅವಳನ್ನು ಪಟ್ಟದ ರಾಣಿಯಾಗಿ ಮಾಡುವೆ. ಹೋಗು, ಆಜ್ಞೆಯನ್ನು ಪಾಲಿಸು. ಹಾಗೆ ಆಗ್ಲಿ ಮಹಾರಾಜ. ಹೇ ಮಹಾಭಾಗ್ಯವತಿ, ನೀ ಯಾರಿರುವಿ ಹಾಗೂ ಇಲ್ಲಿಗೆ ಬಂದುದರ ಪ್ರಯೋಜನವೇನು? ನನ್ನ ಸ್ವಾಮಿ ದೈತ್ಯರಾಜ ಮಹಿಷಾಸುರ, ನಾ ಅವನ ದೂತನಿದ್ದೇನೆ. ನಿನ್ನನ್ನು ವಲಿಸಲು ಬಂದಿರುವೆ. ನನ್ನ ಸ್ವಾಮಿಗೆ ನಿನ್ನಿಂದ ಭೇಟಿಯಾಗುವ ಇಚ್ಛೆಯಾಗಿದೆ. ನಿನ್ನ ರೂಪದ ವರ್ಣನೆ ಕೇಳಿ ನಿನ್ನ ಮೇಲೆ ಮೋಹಿತನಾಗಿದ್ದಾನೆ. ನಿನ್ನ ಜೊತೆ ವಿವಾಹವಾಗುವೆ ಎಂದಿಹನು. ಎಲೋ ಮೂರ್ಖ ದೈತ್ಯ, ನಿನ್ನ ಧೈರ್ಯ ಸಾಹಸಕ್ಕೆ ನಾನು ಮೆಚ್ಚಿದ್ದೇನೆ. ನೀನು ಎದುರಿಗೆ ಬಂದು ಮಾತನಾಡಿದ ಕಾರಣ ನಾನು ಸಂತುಷ್ಟಳಾಗಿದ್ದೇನೆ. ಇಲ್ಲದಿದ್ದರೆ ನನ್ನ ದೃಷ್ಟಿಯಿಂದಲೇ ನೀನು ಭಸ್ಮವಾಗುತ್ತಿದ್ದಿ. ಅರೆ ದಾನವ, ನಾನು ದೈತ್ಯರ ನಾಶಗೈಯುವ ದೇವಿಯು. ನಿನ್ನ ರಾಜನ ಮೃತ್ಯುವಾಗಿಯೇ ನಾನಿಲ್ಲಿಗೆ ಬಂದಿರುವೆ. ಹೇ ದೇವಿ, ನಿನ್ನ ಈ ಅರ್ಥವಿಲ್ಲದ ಮಾತು ಬಿಡು. ನೀನು ಸರ್ವಾಂಗ ಸುಂದರಿ, ಮಹಿಷಾಸುರ ಬಲಶಾಲಿ, ಮಾಯಾವಿ ಹಾಗೂ ಯೋಧನು. ಅದಕ್ಕೆ ನೀ ಅವನಿಂದ ಯುದ್ಧ ಮಾಡುವ ಮಾತು ಬಿಟ್ಟು ಅವನಿಂದ ವಿವಾಹವಾಗಿ ಸುಖದಿಂದ ಇರು. ಎಲೋ ಮೂರ್ಖ ದೈತ್ಯ, ನಿನಗೆ ನಿನ್ನ ಜೀವದ ಆಸೆ ಇದ್ದರೆ ಇದೇ ಕ್ಷಣ ಇಲ್ಲಿಂದ ಹೊರಡು. ಇಲ್ಲ, ನನ್ನ ಕ್ರೋಧಾಗ್ನಿಯಲ್ಲಿ ಭಸ್ಮವಾಗುವಿ. ನೀವು ದೈತ್ಯರು ಪಶುಗಳಿಗೆ ಸಮಾನರು. ಅದೇ ರೀತಿ ನಿನ್ನಂಥ ಅಜ್ಞಾನಿಗೆ ಮಾತಿನ ಪೆಟ್ಟು ಸಾಲದು. ನಿನ್ನ ರಾಜನ ಪಾಪ ತುಂಬೋಗಿದೆ. ಒಂದು ವೇಳೆ ಪಾಪ ತುಂಬಿ ತುಳುಕಿದರೆ ಕಿಡಿಯೂ ಸಹ ಕೆಂಡವಾಗುವುದು. ಯಾರ ಮೃತ್ಯು ಸಮೀಪಿಸಿದೆ ಅವನಿಗೆ ಬ್ರಹ್ಮನ ವರ ಸಹ ಕಾಪಾಡದು. ಇನ್ನೊಂದು ಅವಕಾಶ ಕೊಡುವೆ. ಹೋಗು, ನಿನ್ನ ರಾಜನಿಗೆ ಹೇಳು ಅವನಿಗೆ ಮೃತ್ಯು ಭಯವಿದ್ದರೆ ಪಾತಾಳದಿ ಹೋಗಿ ವಾಸ ಮಾಡೆಂದು. ಉನ್ಮತ್ತನಾಗಿ ನನ್ನೆದುರಿಗೆ ಬಂದರೆ ನಿನ್ನ ಮೃತ್ಯುವಿಗೆ ನೀನೇ ಕಾರಣವಾಗುವಿ ಎಂದು. ನಾ ನಿನ್ನ ಮುಂದೆ ಪ್ರಸ್ತಾವ ಇಟ್ಟಿದ್ದೇನೆ. ಆದ್ರೆ ನೀನು ಕದನ ಕೆಣಕಲು ಉತ್ತೇಜಿತಳಾಗಿರುವಿ. ದಾನವ ಶ್ರೇಷ್ಠ ಮಹಿಷಾಸುರನ ಕೋಪಕ್ಕೆ ಕೇವಲ ನೀನೇ ಕಾರಣಳಾಗುವೆ ನೋಡು. ಅದಕ್ಕಾಗಿ ಯೋಚಿಸು.
ಅವಳು ಸುಂದರ ರೂಪದವಳೆಂದು ಅವಳೊಂದಿಗೆ ವಿವಾಹವಾಗುವ ವಿಚಾರ ನಾನು ಮಾಡಿದ್ದೆ. ಆದರೆ ಅವಳಿಷ್ಟು ಗರ್ವದಿಂದ ನನ್ನನ್ನೇ ಕೆಣಕಿದ ಮೇಲೆ ಪುಷ್ಪ ಪತ್ರಗಳ ಹಾರದಿಂದ ಅವಳ ಜೊತೆ ನಾನೆಂದಿಗೂ ವಿವಾಹವಾಗಲಾರೆ. ಏ ನನ್ನ ಪರಾಕ್ರಮ ಅವಳಿಗೆ ತೋರಿಸಿಯೇ ಬಿಡುವೆ. ಒಂದು ಅಸಹಾಯಕ ಹೆಣ್ಣು ನನ್ನ ಪರಾಕ್ರಮ ಅರಿಯದೆ ಈ ದೈತ್ಯರಾಜನ ವಿರುದ್ಧ ಆಡಿದಳೆಂದ ಮೇಲೆ ಅವಳ ಮೃತ್ಯು ಸಮೀಪಿಸಿದಂತೆಯೇ ಮಂತ್ರಿಗಳೇ ರಣಭೇರಿ ಮೊಳಗಿಸಿರಿ. ಇಡೀ ರಾಕ್ಷಸ ಸೈನ್ಯವೇ ಯುದ್ಧಕ್ಕೆ ಸಿದ್ಧವಾಗಿ ಬರಲು ಹೇಳಿ. ಯಕ್ಷ ಬಿಡಾಲ ಹಾಗೂ ಇಡೀ ಸೈನ್ಯಕ್ಕೆ ಮೊದಲು ಆ ಸ್ತ್ರೀ ಮೇಲೆ ಆಕ್ರಮಣ ಮಾಡಲು ಹೇಳಿ. ಇವತ್ತೇ ಅವಳ ಗರ್ವ ಮುರಿಯಲು ಹೇಳಿ. ತದನಂತರ ಅವಳ ಕೂದಲನ್ನು ಹಿಡಿದು ಗರಗರನೆ ಎಳೆಯುತ್ತಾ ಇಲ್ಲಿ ತರುವೆ. ಹಾಗೂ ಇಲ್ಲೇ ಅವಳನ್ನು ಕೊಂದು ತುಂಡು ತುಂಡು ಮಾಡಿ ರಾಕ್ಷಸರಿಗೆ ತಿನಿಸಿ ಬಿಡುವೆ. ನಡೆಯಿರಿ ಯಕ್ಷ ಸೈನಿಕರೇ, ಯುದ್ಧಕ್ಕೆ ಸಿದ್ಧವಾಗಿರಿ, ರಣವಾದ್ಯ ಮೊಳಗಿಸಿರಿ, ಆಕ್ರಮಿಸಿರಿ. ವಾಹ್, ದೂತ ಬಂದು ಹೇಳಿದ್ದು ನಿಜವೇ ಆಗಿದೆ. ಅಲೌಕಿಕ ಅದ್ವಿತೀಯ ಸೌಂದರ್ಯ. ಹೇ ಸುಂದರಿ, ನಿನ್ನ ಕೈಯಲ್ಲಿ ಈ ಆಯುಧ ಶೋಭೆ ಕೊಡುವುದಿಲ್ಲ. ನೀನು ಪರಾಕ್ರಮಿ ನಿಶ್ಚಯವೇ ಆಗಿರುವಿ. ಆದ್ದರಿಂದಲೇ ನೀನು ಎಲ್ಲ ರಾಕ್ಷಸರನ್ನು ಪರಾಭವಗೊಳಿಸಿದ್ದಿ. ನಿನ್ನಂತಹ ಪರಾಕ್ರಮಿ ಸುಂದರಿ ಹೊರತು ನನ್ನ ಪಟ್ಟದ ರಾಣಿಯೇ ಯಾರಾಗಲು ಸಾಧ್ಯ? ವಿನಾಶಕಾಲೇ ವಿಪರೀತ ಬುದ್ಧಿ ಆಗುವುದು. ಅರೆ ನರಾಧಮ, ನಾನು ಸಾಕ್ಷಾತ್ ನಿನ್ನ ಅಂತ್ಯವಾಗಿರುವೆ. ಕೆಂಡವು ಎಷ್ಟೇ ಸುಂದರವಾಗಿದ್ದರೂ ಕ್ಷಣ ಮಾತ್ರ ಕೈಯಲ್ಲಿ ಹಿಡಿಯುವಂತಿಲ್ಲ. ಎಲೋ ಮೂಢ, ನಿನಗೆ ಅಭಯ ಬೇಕಾಗಿತ್ತು ಅಂದರೆ ಈಗಲೇ ತಕ್ಷಣ ನನಗೆ ಶರಣಾಗು. ಇಲ್ಲದಿದ್ದರೆ ನೀನು ನಿನ್ನ ಪ್ರಾಣ ಉಳಿಸುವುದಕ್ಕಾಗಿ ಪಾತಾಳಕ್ಕೆ ಹೊರಟು ಹೋಗು. ಒಂದು ವೇಳೆ ನೀನು ಮೃತ್ಯುವನ್ನೇ ಇಚ್ಛಿಸಿದರೆ ಈಗ ಬಾ, ಬಾ ನನ್ನೊಡನೆ ಯುದ್ಧ ಮಾಡು. ಉನ್ಮತ್ತ ಹೆಣ್ಣೆ, ಒಂದೇ ಕ್ಷಣದಲ್ಲಿ ನಾನು ನಿನ್ನನ್ನು ಪರಾಭವಗೊಳಿಸುವೆ. ಆದರೆ ನನಗೆ ನೀನು ಬೇಕಾಗಿರುವೆ. ಈಗ ನಿನ್ನನ್ನು ಪರಾಭವಗೊಳಿಸಿ ಇಲ್ಲಿಂದ ದರ ದರನೆ ಕೊಂಡೊಯ್ಯುವೆ. ಸುರನ ಜೊತೆಗೆ ಕೈದಳು ಯುದ್ಧ ಘನಘೋರ, ಈಗ ಮರ್ತಿನಿಯ ಕತೆ ಹಾಡುವೆ ಕೇಳಿರಿ. ಬಾರಿಸಿ ಸಂಬಳ, ಬಾರಿಸಿ ಸಂಬಳ, ಮದವೇರಿದ ಆ ದೈತ್ಯ ರಾಜನು ಮಾಡಿದ ಹೂಂಕಾರ, ಆಗ ದೇವಿಯ ಮೇಲೆ ಖಡ್ಗದಿಂದ ಮಾಡಿದನು ಪ್ರಹಾರ. ಆದಿಶಕ್ತಿ ಕಿಡಿಗಣ್ಣು ಗೈದು ಆದಳು ಭಯಂಕರ, ಆದಳು ಭಯಂಕರ, ಅಲ್ಲಾ
ಹಾಡಿತು ಬ್ರಹ್ಮಾಂಡ ಭೂಮಿ ನಡುಗಿತು ತರ ತರ ಆಗ ಉಗ್ರವಾಗಿ ರೂಪ ತಾಳಿದಳು ಅಕರಳ ವಿಕರಾಳ ಅಕರಳ ವಿಕರಾಳ ಈಗ ಮರ್ದಿನಿಯ ಕಥೆ ಹಾಡುವೆ ಕೇಳಿರಿ ಬಾರಿಸಿ ಸಂಬಳ ಬಾರಿಸಿ ಸಂಬಳ ಕೇಶ ಮುಕ್ತಗೊಳಿಸಿಗಳು ನೊಸಲಿಗೆ ಅರಿಶಿನ ಕುಂಕುಮ ಆಗ ರುದ್ರ ಭೈರವಗೆ ಸ್ಮರಿಸಿ ದಿವ್ಯ ಪಾಶ ಹಿಡಿದಳಮ್ಮ ದೇವಿಯ ಶಸ್ತ್ರಾಸ್ತ್ರದಲ್ಲಿ ಶಿವನು ಸಂಚರಿಸಿದ ನಮ್ಮ ಮಹಿಮೆಯ ಮೂರ್ತಿ ಚಂಡಿ ಕಾಣಲು ಕಾಲ ಅಂಜಿದ ನಮ್ಮ ಸಿಂಹನ ಗರ್ಜನೆಯಿಂದ ಆಗಿತ್ತು ಅಲ್ಲೋಲ ಕಲ್ಲೋಲ ಅಲ್ಲೋಲ ಕಲ್ಲೋಲ ಈಗ ಮರ್ತಿನಿಯ ಕಥೆ ಹಾಡುವೆ ಕೇಳಿರಿ ಬಾರಿಸಿ ಸಂಬಳ ಬಾರಿಸಿ ಸಂಬಳ ಕುತ್ತಿಗೆ ಹಿಡಿದು ಕೋಣದ ಮೇಲಿಂದ ಕೆಳಗೆ ಕೆಡಗಿದಳು ಆಗ ಸಿಂಹ ಬಂದು ಕೋಣದ ಕುತ್ತಿಗೆ ಯಾರಿದೆ ಬಿಡಲು ಮಳಗೊಂಡು ಅಸುರನು ಆಗ ಕೈಕಾಲು ಬಡಿಯಲು ಎದೆಯ ಮೇಲೆ ಪಾದವ ಇಟ್ಟು ಶಿರವ ಹಾರಿಸಲು ಆಗ ಸಂಹರಿಸಿ ತನ್ನ ಕೊರಳಲ್ಲಿ ಮುಂಡದ ಮಾಲೆ ಧರಿಸಲು ಮಾಲೆ ಧರಿಸಲು ಈಗ ಮರ್ತಿನಿಯ ಕತೆ ಹಾಡುವೆ ಕೇಳಿರಿ ಬಾರಿಸಿ ಸಂಬಳ ಬಾರಿಸಿ ಸಂಬಳ ವದೆಗೈದು ಆ ದೈತ್ಯನ ರಕ್ತದ ಕಾಲುವೆ ಹರಿಸಿದಳು ಆಗವು ದೋಕಾರವು ಕೇಳಿ ಭವಾನಿ ಪ್ರಸನ್ನವಾಗಿಗಳು ಭಕ್ತರ ರಕ್ಷಣೆಗಾಗಿ ತುಳಜಾಪುರದಲ್ಲಿ ನೆಲೆಸಿದಳು ಆಗ ಪಾಪದಿಂದಲೇ ಮುಕ್ತವಾಗಿ ಇಡೀ ಜಗ ಆನಂದಿಸಲು ನಿನ್ನ ಕೃಪೆ ಆಶೀರ್ವಾದದಿಂದ ಗೋಂದಳದ ಉತ್ಸವ ಗೋಂದಳದ ಉತ್ಸವ ಅಯ್ಯ ಭಕ್ತ, ಈಗಿರೋಳು ನಮ್ಮ ಮಹಿಷಾಸುರ ಮರ್ದಿನಿ. ಅನಾದಿ ಅನಂತ ನಿರ್ಗುಣ ಸ್ವರೂಪದಿಂದ ಈ ಭೂಮಿಯ ಮೇಲೆ ವಾಸವಾಗಿ ಹೇಳು. ಅಂದ್ರೆ ಗಾಯಕ್ರೇ, ಈ ಅಂಬಾಬಾಯಿ ಜಗದಂಬೆ ಯಾರ ಅವತಾರ ಅನ್ಬೇಕು? ಅಯ್ಯ, ಮಾತೆ ಪಾರ್ವತಿಯಲ್ಲಿ ಸರ್ವ ದೇವರು ತಮ್ಮ ತೇಜೋಬಲ ಹಾಗೂ ಶಕ್ತಿ ಏಕೀಕೃತಗೊಳಿಸಿದಾಗ ಈ ಸಕಲ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ, ಕೀರ್ತಿ, ಮತಿ, ಸ್ಮೃತಿ, ಗತಿ, ಕರುಣೆ, ದಯೆ, ಶ್ರದ್ಧೆ, ಧೃತಿ, ವಸುಧೆ, ಕಮಲ, ಪುಷ್ಟಿ, ಕಲೆ, ವಿಜಯ, ಜಯ, ದೃಷ್ಟಿ, ಪ್ರಭೆ, ಬುದ್ಧಿ, ಕಾಂತಿ, ಮೇಘನ, ಹೀಗೆ ಚರಾಚರದಲ್ಲಿ ಈ ದೇವಿ ನೆಲೆಸಿ ವಾಸವಾಗಿ ಹೇಳು. ಅರೆ, 33 ಕೋಟಿ ದೇವರು ಸಹ ಈ ದೇವಿಯ ಕರುಣೆ ಬೇಡುವರು. ಈ ಸಂಪೂರ್ಣ ವಿಶ್ವದ ಮೇಲೆ ಈ ದೇವಿಯ ಛಾಯೆ ಛತ್ರವಿದೆ. ಅಯ್ಯ, ಈ ಕಾರಣ ಮಾನವರು ಈ ದೇವಿಗೆ ಶರಣು ಬೇಡಿ ತಮ್ಮ ಪಾರಲೌಕಿಕ ಸುಖ ಪಡೆದುಕೊಳ್ಳಬೇಕು. ಆದ್ರೆ ಗಾಯಕ್ರಿ, ಈ ಜಗದಂಬೆ ವಿಧ ವಿಧದಿಂದ ಅವತಾರ ಧರಿಸಲು ಕಾರಣವೇನು? ಭಕ್ತರೇ, ಯೋಚಿಸಿ. ತಾವು ತಮ್ಮ ಹೊಲದಲ್ಲಿ ಒಳ್ಳೆ ಬೀಜ ಬಿತ್ತಿದ್ದೀರಿ, ಆದ್ರೆ ಎಲ್ಲ ವೃಕ್ಷಗಳು ನಮಗೆ ಬೇಕಾದಂತೆ ಒಳ್ಳೆ ಫಲ ಕೊಡೋದೇನು ಇಲ್ಲ. ಅದರಲ್ಲೇ ಇರುವ ಕೆಲ ವೃಕ್ಷಗಳಿಗೆ ಕೆಟ್ಟ ಹಾಗೂ ವಿಷದ ಫಲ ಬರುವುದೇ. ಹಾಗೆ ಈ ಜಗದಲ್ಲಿ ಎಲ್ಲ ಪ್ರಾಣಿಗಳು ಸಾತ್ವಿಕ ಹಾಗೂ ಸ್ವಚ್ಛ ಇರುವವೇನು ಇಲ್ಲ. ದೈತ್ಯ ವೃತ್ತಿಯ ಕೆಲ ಸಂಹಾರಕರು ಜನಿಸಿ ಬಂದೇ ಬರುವರು. ಅವರು ಇತರರಿಗೆ ಹಿಂಸೆ ಕೊಡುವರು. ತಾತ್ಪರ್ಯ ಏನಂದ್ರೆ, ಮಹಿಷಾಸುರನ ವಧೆ ನಂತರ 1000 ವರ್ಷಕ್ಕೆ ಶುಂಭನಿ ಶುಂಭರು ಹೀಗೆ ಜನಿಸಿ ಬಂದರು. ಅವರು ಬಡವ ಬಲ್ಲಿದರಿಗೆ ಹಿಂಸೆ ನೀಡಿದರು, ಸಾತು ಶರಣರನ್ನು ಮೋಸಗೈದರು, ಅಮರತ್ವದ ವರ ಪಡೆದು ಅವರು ದೇವರಿಗೂ ಸಹ ಹಿಂಸಿಸತೊಡಗಿದರು.
ಒಂದ್ ಮಾತು ಕೇಳ್ತೀನಿ ಗಾಯತ್ರಿ, ಈ ಅಸುರರ ಬಳಿ ಇಷ್ಟು ಶಕ್ತಿ ಬಂತಾದರೂ ಹೇಗೆ? ಕಾರಣ, ಈ ಅಣ್ಣ ತಮ್ಮರಿಬ್ರು ಬ್ರಹ್ಮೋಪಾಸನೆಗೈದು ಅಮರತ್ವದ ವರ ಪಡೆದವರಾಗಿದ್ದರು. ಯಾವ ಪುರುಷರ ಕೈಯಿಂದಲೂ ಅವರಿಗೆ ಮೃತ್ಯು ಬರುವಂತಿರಲಿಲ್ಲ. ಅದೇ ರೀತಿ ಅವರಿಗೆ ದೇವರ ಮೇಲಿನ ಸೇಡು ತೀರಿಸಬೇಕಾಗಿತ್ತು. ಕಾರಣ, ವರಾಹ ಅವತಾರ ತಾಳಿ ವಿಷ್ಣು ದೇವರು ಹಿರಣ್ಯಾಕ್ಷನ ಅಂತ್ಯಗೈದಿದ್ದರು, ಹಾಗೂ ಶುಂಭರಿಶುಂಭರು ಹಿರಣ್ಯಾಕ್ಷನ ಮಕ್ಕಳು. ಅದಕ್ಕೆ ಅವರಿಗೆ ದೇವರ ಮೇಲಿನ ಸೇಡು ತೀರಿಸಬೇಕಾಗಿತ್ತು. ಅದೇ ಪ್ರಕಾರ ಆ ಶುಂಭರಿಶುಂಭರಾದ ಮಕ್ಕಳು ದೇವರೆಲ್ಲರಿಗೆ ಹಿಂಸೆ ಕೊಡಲು ಆರಂಭಿಸಿದರು, ಕಷ್ಟ ಕೊಡಲು ಆರಂಭಿಸಿದರು. ನಾರಾಯಣ ನಾರಾಯಣ. ಮುನಿ ನಾರದ, ಶುಂಭ ನಿಶುಂಭ ರಾಕ್ಷಸರು ಇಂದ್ರಪ್ರಸ್ಥ ಜಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಪೃಥ್ವಿ ಮೇಲೆ ಸಹ ತಾಂಡವ ಮಾಡುತ್ತಿದ್ದಾರೆ. ಬ್ರಹ್ಮದೇವರೇ, ತನ್ನ ಮಕ್ಕಳೇ ತನ್ನ ಮೇಲೆ ಹೇಗೆ ಎರಗುವರು ನೋಡಿ. ಈಗ ಯಾವ ಮಾರ್ಗ ಹುಡುಕಿರುತ್ತಾವು? ಮಾರ್ಗ ತೋಚಿದಾಗಿದೆ ನಮಗೆ. ನಾವೆಲ್ಲರೂ ಕೂಡಿ ಹಿಮಾಲಯದ ಕಡೆ ಹೊರಟಿದ್ದೇವೆ. ಅರೆ ಅರೆ ಅರೆ, ಎಂಥ ಸಂಕಟ ಈ ದೇವರಿಗೆ! ಇಡೀ ವಿಶ್ವಕ್ಕೆ ಆಶ್ರಯರಾದ ಇವರೇ ಆಶ್ರಯ ಹುಡುಕುವುದಕ್ಕಾಗಿ ಹಿಮಾಲಯದ ಗುಹೆ ಕಡೆಗೆ ಹೊರಟಿದ್ದಾರೆ. ಮುನಿಗಳೇ, ಕಷ್ಟದಲ್ಲಿ ಕಾಲೆಳೆಯೋದು ಬಿಟ್ಟು ಈ ಆಪತ್ತಿನಿಂದ ಹೊರಗೆ ಬರುವ ಮಾರ್ಗ ತೋರಿಸಿರಿ. ಈಗ ಏನಿದ್ರೂ ತಾವು ಹಿಮಾಲಯ ಕಡೆಗೆ ಹೊರಟಿದ್ದೀರಾ, ಅಲ್ಲಿ ಶಿವ ಪಾರ್ವತಿ ಸಿಗುವರು. ಮಾತೆ ಪಾರ್ವತಿಗೆ ಮೊರೆ ಇಡಿರಿ. ಇದಕ್ಕೆ ಪೂರ್ವದಲ್ಲೂ ತಾಯಿ ದೇವತೆಯರನ್ನು ಸಂಕಟದಿಂದ ವಿಮುಕ್ತಗೊಳಿಸಿದ್ದಾಳೆ. ನಾವು ಹಾಗೆ ಮಾಡೋಣ, ಹಾಗೆ ಮಾಡೋಣ. ಮೊಟ್ಟ ಮೊದಲು ನಾವು ಕೂಡಿ ಶುಂಭಾನಿಶುಂಭರ ಸಂಕಟದಿಂದ ಈ ವಿಶ್ವವನ್ನು ರಕ್ಷಿಸೋಣ. ನೀವೀಗ ನಿಶ್ಚಿಂತರಾಗಿರಿ, ಎಲ್ಲದಕ್ಕೂ ನಾನಿದ್ದೇನೆ. ನಾನು ದೇವ, ದಾನವ, ಮಾನವ ಎಲ್ಲವರಿಗಾಗಿದ್ದೇನೆ. ನಿಮ್ಮ ಕಾರ್ಯ ಪೂರ್ತಿಯಾಗುವವರೆಗೆ ನಾನವರನ್ನು ತಡೆದು ನಿಲ್ಲಿಸುವೆ. ಮುನಿನಾರದ, ನೀನು ಎಲ್ಲರಿಗಾಗಿರುವಿ, ಆದರೆ ಮೊದಲು ನೀನು ದೇವಲೋಕದವನು. ನಿಜವೇ ಅಲ್ಲ ಇಂದ್ರದೇವ? ಅಂದಾಗ ದೇವರಿಗೆ ಅಡ್ಡಿಯಾಗುವಂಥ ಯಾವ ಕಾರ್ಯ ಮಾಡಬೇಡ. ಹೀಗೇಕೆ ಮಾಡಲಿ ನಾನು? ತಾವು ನಿಶ್ಚಿಂತರಾಗಿ ಹೊರಡಿ. ನಾರಾಯಣ 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 ನಾರಾಯಣ. ಏನು ಶುಂಭ? ಅರೆ ಅರೆ, ನಮ್ಮ ಭಯದಿಂದ ದೇವಗಂಡರೆಲ್ಲರೂ ಸ್ವರ್ಗ ಬಿಟ್ಟು ಓಡಿ ಹೋದ್ರು. ಪೂರ್ತಿ ಪೂರ್ತಿ ಸೇಡು ತೀರಿತು. ಪೂರ್ತಿ 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 ಸೇಡು ತೀರಿತು ಶುಂಭ. ಪೂರ್ತಿ ಪೂರ್ತಿ. ಈ ದೇವಗಣರಿಗೆ ಬಹಳ ಗರ್ವ ಬಂದಿತ್ತು. ಏನಂದ್ರೆ, ನಮ್ಮಷ್ಟು ಶಕ್ತಿಶಾಲಿ ನಾವೇ ಎಂದು. ಅರೆ ಅರೆ, ನಾವು ಅವರೆಲ್ಲ ಗರ್ವ ಮುರಿದು ಬಿಟ್ಟೆವು. ಸ್ವರ್ಗ ಲೋಕವನ್ನಂತೂ ನಾವು ಗೆದ್ದುಕೊಂಡೆವು. ಈಗ ಪಾತಾಳ ಲೋಕ ಹಾಗೂ ಮೃತ್ಯುಲೋಕ ಇವು ಗೆದ್ದೇವೆಂದ್ರೆ, ಆಗ ನಿಜವಾಗಿ ನಾವು ಮೂರು ಲೋಕಕ್ಕೆ ರಾಜರು. ಮೂರ್ ಲೋಕಕ್ಕೆ ರಾಜರು. ಯಾವ ದೇವರನ್ನು ನಂಬಿ ಆ ಮಾನವರು ಮೀಸೆ ಆಡಿಸುವರೋ, ಆ ದೇವಗಣರೇ ಓಡಿ ಹೋಗುವುದನ್ನು ಕಂಡು ನಮ್ಮಿಂದ ಯುದ್ಧ ಮಾಡಲು ಯಾರ ಸಾಹಸವಾಗುವುದು? ಇದು ನಿಜವೇ ಆಗಿದ್ರೆ, ಈಗ ನಮ್ಮ ಅಸ್ತಿತ್ವ ಸ್ಥಾಪಿಸುವುದಕ್ಕಾಗಿ ರಕ್ತದ ಕಾಲುವೆ ಹರಿಸಬೇಕು. ಶ್ರೀಮಂತ ಬಡವ ಸಾಧು ಜನ ಎಲ್ಲರಿಗೂ ಗುರಿ ಇಟ್ಟು ಕೊಲ್ಲಬೇಕು. ಯಜ್ಞ ಭಾಗ ನಮಗಷ್ಟೇ ಸಿಗಬೇಕು. ಜನ ನಮ್ಮನ್ನೇ ಪೂಜಿಸುವಂತೆ ಮಾಡಲು ಆತಂಕ ನಿರ್ಮಿಸಬೇಕಾಗುವುದು. ಇಲ್ದಿದ್ರೆ ಜಗತ್ತು ನಮ್ಮ ಅಸ್ತಿತ್ವಕ್ಕೆ ಬಾಗುವುದೇಗೆ? ನಿಜವೇ ಶುಂಭ, ಎಲ್ಲ ಕಡೆ ಹಾಹಾಕಾರ ಮಾಡುವುದಕ್ಕಾಗಿ ನಮ್ಮ ಹತ್ರ ಇಬ್ಬರು ದಾನವರಿದ್ದಾರೆ, ಚಂಡ ಹಾಗೂ ಮುಂಡ್. ಅವರಿಗೆ ನಾ ಆಜ್ಞೆ ಮಾಡುವೆ, ಈಗ ಈ ಭೂಮಿ ಬಣ್ಣ ರಕ್ತವರ್ಣಗೊಳಿಸಲು. ಶಬಾಸ್, ಹೋಗು. ಇಡೀ ಅಸುರ ಸೈನ್ಯ ಜೊತೆ ಹೋಗು. ಭಯದಿಂದಡಗಿದ್ದ ಎಲ್ಲ ದೇವರನ್ನು, ಋಷಿ ಮುನಿಗಳು ಎಲ್ಲರನ್ನು ನಡೆದು ಹೊರಗೆ ತನ್ನಿ. ಹಾಗೂ ಅವರನ್ನು ಹಿಡಿ ಹಿಡಿದು ತಂದು ಕೊಂದು ಹಾಕಿರಿ. ಅವರ ಮುಂಡದ ಮಾಲೆ ಹೀಗೆ ಹೀಗೆ ಕೊರಳಲ್ಲಿ ಕಾಣಲಿ. ಹಾಗೂ ಶುಂಭರಿಶುಂಭರ ಆತಂಕ ಹೇಗಿದೆ ಇಡೀ ಜಗತ್ತೇ ನೋಡಲಿ. ನಡಿರಿ, ಹೇಳಿರಿ, ಆಜ್ಞೆಯ ಪರಿಪಾಲನೆ ಶೀಘ್ರ ಮಾಡಿರಿ. ಹಾಗೆ ಆಗಲಿ. ಮಹಾದೇವರೇ, ಇನ್ನು ಮುಂದೆ ಏನು ಉಪಾಯ ಮಾಡುವುದು ಏನೂ ತಿಳಿತಾ ಇಲ್ಲ. ಸಕಲ ದೇವದೇವಿಯರಿಗೆ ಹಾಗೂ ಋಷಿಮುನಿಯರಿಗೆ ಆತಂಕದ ಭಯ ಹುಟ್ಟಿದೆ. ಯಾವ ನರರಿಂದಲೂ ದೈತ್ಯರ ವಧೆಯಾಗುವುದು ಅಸಂಭವವಿದೆ. ಈ ದೈತ್ಯರ ನಾಶವಾಗಲಿಲ್ಲ ಅಂದರೆ ಇಡೀ ವಿಶ್ವ ಪ್ರಾಣಿಹೀನವಾಗುವುದು.
ಕೇವಲ ದೈತ್ಯರ ಸಾಮ್ರಾಜ್ಯ ನಿರ್ಮಾಣವಾಗುವುದು. ಇಲ್ಲ, ಇದು ಹಾಗೇ ನಡೆದರೆ ಸರಿಯಿಲ್ಲ. ದೇವ ಮಹಾದೇವ, ಪೂರ್ವದಲ್ಲಿ ಸರ್ವಶಕ್ತಿ ಏಕೀಕೃತವಾಗಿ ತೇಜೋಮಯ ದೇವಿಯ ನಿರ್ಮಾಣವಾಗಿತ್ತು. ಹಾಗೂ ಆ ದೇವಿ ಕ್ರೂರ ಮಹಿಷಾಸುರನ ವಧೆಗೈದು ಇಡೀ ವಿಶ್ವವನ್ನೇ ರಕ್ಷಿಸಿದ್ದಳು. ದೇವಿ, ಈಗ ಅದೇ ಸ್ಥಿತಿ ಪುನಃ ಪ್ರಾಪ್ತವಾಗಿದೆ. ತಾವೇ ಮುಂದೆ ಬಂದು ಇಡೀ ಈ ತ್ರಿಲೋಕ ರಕ್ಷಿಸಿರಿ. ಅನ್ಯಾಯ, ಅತ್ಯಾಚಾರ ಹಾಗೂ ಹಿಂಸೆಯಿಂದ ದೇವ ಹಾಗೂ ಮಾನವರು ಭಯಭೀತರಾಗಿದ್ದಾರೆ. ದೇವರ ಮೇಲಿನ ಮಾನವರ ವಿಶ್ವಾಸ ನಷ್ಟವಾಗಿ ಹೋಗಿದೆ. ಹೀಗೇಗೆ ಆಗುವುದು ಇಂದ್ರದೇವ? ನೋಡಿ, ದೇವರ ಶಕ್ತಿಯೇ ಕೊನೆಯ ಶಕ್ತಿಯಾಗಿದೆ. ಈ ದುಷ್ಟರ ಸಂಹಾರವಾಗಲೇಬೇಕು. ಹಾಗೂ ಈ ಮಾತೆ ಪಾರ್ವತಿ ಇರುವಾಗ ತಾವೇಕೆ ಚಿಂತಿಸುವಿರಿ? ಶಿವಾಯ ಓಂ ನಮಃ ಶಿವಾಯ. ಇವಳು ದೇವಿ ಕಾಳಿಕೆ. ಈ ಅವತಾರ ಕಾಲನ ಕಾಲವಾಗಿದೆ. ದೇವಗಣರೇ, ತಾವು ನಿಶ್ಚಿಂತರಾಗಿ ಇವಳ ಹಿಂದೆ ಹೋಗಿ ಈ ಕಾಳಿಕೆಗೆ ನಿಮ್ಮ ತೇಜ ಪ್ರಸಾದಿಸಿರಿ. ಇವಳೇ ದುಷ್ಟರ ನಾಶಗೈವಳು. ಭಕ್ತರೇ, ಶುಂಭನಿಶುಂಭರ ಕಡೆ ನಾರದರು ಹೋಗಿ ಕಲಹ ಹಚ್ಚಿದರು. ಹೌದಾ? ಕಾಲಿಕೆಯ ಸೌಂದರ್ಯದ ಇಷ್ಟು ವರ್ಣನೆಗೈದರು ಆ ಶುಂಭನಿಗೆ ಕಾಲಿಕೆ ಜೊತೆ ವಿವಾಹಗೈಯುವ ಇಚ್ಛೆ ಆಯಿತು. ಕಾಲಿಕೆ ಜೊತೆ ವಿವಾಹ! ಮೂರ್ಖನಾಗಿ ಶುಂಭನು ತನ್ನ ದೂತನಿಗೆ ಕಾಲಿಕೆ ಹತ್ತಿರ ಕಳಿಸಿದ. ನಾನು ನಮ್ಮ ಶುಂಭ ನಿಶುಂಭ ಮಹಾರಾಜರ ಸಮಾಚಾರ ತಂದಿದ್ದೇನೆ ಸುಂದರಿ. ಅವರು ತ್ರೈಲೋಕ್ಯಪತಿಯಾಗಿದ್ದಾರೆ. ಅವರು ತಮ್ಮ ಪರಾಕ್ರಮದಿಂದ ಇಂದ್ರಪ್ರಸ್ಥ ಗೆದ್ದುಕೊಂಡಿದ್ದಾರೆ. ಹೇ ಕಾಲಿಕೆ, ನಿನ್ನ ಸೌಂದರ್ಯದ ಕೀರ್ತಿ ಮಹಾರಾಜರ ಕಿವಿಗೆ ಮುಟ್ಟಿದೆ. ಅದಕ್ಕೆ ಅವರು ನನಗೆ ನಿನ್ನ ಹತ್ರ ದೂತನಾಗಿ ಕಳಿಸಿದ್ದಾರೆ. ಹೇ ಕಾಮಾಕ್ಷಿ ನಯನೆ, ನಾನು ನಿನಗೆ ನಮ್ರತೆಯಿಂದ ನಿವೇದನೆ ಮಾಡುವೆ. ನೀ ನಮ್ಮ ದೈತ್ಯರಾಜ ಶುಂಭ ಮಹಾರಾಜನ ಜೊತೆಯಲ್ಲಿ ವಿವಾಹಗೈದು ನೀನು ಅಮರಾವತಿಯ ಮಹಾರಾಣಿಯಾಗು. ಇಡೀ ವಿಶ್ವದ ಸ್ವಾಮಿನಿಯಾಗು. ಜಗತ್ತಿನಲ್ಲಿ ಎಲ್ಲ ರತ್ನಗಳ ಉಪಭೋಕ್ತೆಯಾಗು. ನಿನ್ನ ಈ ಸೌಂದರ್ಯದಿಂದ ನಮ್ಮ ಮಹಾರಾಜರ ಶಯನಗ್ರಹದಲ್ಲಿ ಶೋಭೆ ನೀಡು. ಸುಗ್ರೀವ, ನೀ ದೂತನಾಗಿದ್ದಕ್ಕೆ ನಿನ್ನ ಹೇಳಿಕೆಗೆ ಕ್ಷಮೆ ಇದೆ. ಆದರೆ ನೀನು ಅತ್ಯಂತ ಬುದ್ಧಿಹೀನನಾಗಿದ್ದಿ. ಯಾವ ವಸ್ತು ಎಲ್ಲಿ ಶೋಭಿಸುವುದು ನಿನಗೆ ಇದರ ಜ್ಞಾನವೇ ಇಲ್ಲ. ಅರೆ ಮತಿಹೀನ, ಕಮಲದ ಪರಿಮಳ ತೋಳಕ್ಕೆ ಪ್ರಾಪ್ತವಾಗುವುದೆ? ಮುತ್ತಿನ ಮಾಲೆ ಕತ್ತೆಯ ಕೊರಳಲ್ಲಿ ಹಾಕಲಾಗುವುದಿಲ್ಲ. ಶ್ರೀಗಂಧದ ತಿಲಕ ಹಂದಿಯ ಹಣೆಗೆ ಹಚ್ಚಲಾಗುವುದಿಲ್ಲ. ಕಾಗೆ ಎಷ್ಟೇ ಶೃಂಗರಿಸಿಕೊಂಡರೂ ನವಿಲಾಗುವುದಿಲ್ಲ. ನಿನ್ನ ಒಡೆಯನ ಹಾಗೂ ನನ್ನದೇನು ಸಮಾನತೆ? ಬಂದ ಹಾಗೆ ಹಿಂತಿರುಗಿ ಹೋಗು. ಕಾಲಿಕೆ, ನಿನ್ನ ಈ ಉನ್ಮತ್ತ ಆಚರಣೆಯ ಪರಿಣಾಮ ನಿನ್ನನ್ನೇ ಅನುಭವಿಸಬೇಕಾಗುವುದು. ನಾನು ನಿನಗೆ ಮರ್ಯಾದೆಯಿಂದ ಎಲ್ಲು ಬಂದಿರುವೆ. ಇದಕ್ಕೆ ನೀನು ಒಪ್ಪದಿದ್ರೆ ನಿನಗೆ ನಾನು ಬಲಪೂರ್ವಕವಾಗಿ ಬಯ್ಯಬೇಕಾಗುವುದು. ಮೂರ್ಖದೂತ, ನಿನಗೆ ನಿನ್ನ ದೇಹದ ಮೇಲೆ ಆಸೆ ಇಲ್ಲವಾದರೆ ಹೇಳು. ನಿನ್ನ ಒಡೆಯ ನನ್ನ ಜೊತೆ ವಿವಾಹವಾಗಬೇಕಾದರೆ ಅವನು ನನ್ನನ್ನು ಯುದ್ಧದಲ್ಲಿ ಸೋಲಿಸಬೇಕಾಗುವುದು. ಕಾಲಿಕೆ, ಯೌವನದ ಬುದ್ಧಿ ಭ್ರಷ್ಟವಾಗುವುದೆನ್ನುವರಲ್ಲ, ಅದು ನಿಜವೇ. ನಿನ್ನ ಈ ಸಮಾಚಾರ ನಮ್ಮ ಮಹಾರಾಜರಿಗೆ ಹೋಗಿ ತಿಳಿಸುತ್ತೇನೆ. ಆದರೆ ಇದರ ಪರಿಣಾಮ ನೀನೇ ಅನುಭವಿಸಬೇಕು. ರಾಕ್ಷಸ ವೀರರೇ, ಆ ತೋಚ್ಛ ಕಾಲಿಕೆಯ ವಧೆಗಾಗಿ ನಾನು ಸ್ವತಃ ಹೋಗುವುದು ಉಚಿತ ಅನಿಸುವುದಿಲ್ಲ ಅಂದಾಗ ಈ ಧೂಮ್ರಲೋಚನರು ಹೋಗಿ ಅವಳಿಗೆ ಬಂಧಿಸುವರು. ಆ ನಂತರ ತಮ್ಮ ಬಲಶಾಲಿ ವೀರರಾದ ಚಂಡ ಹಾಗೂ ಮುಂಡ ಅವಳ ಶಿರಚ್ಛೇದ ಮಾಡುವರು. ಹೌದಾ? ಇಬ್ಬರು ಶೂರ ವೀರರ ಮುಂದೆ ಆ ಕಾಲಿಗೆ ಆಟವೇ ನಡೆಯುವುದಿಲ್ಲ. ಹೋಗಿ ವೀರರೇ, ಹೋಗಿ ಮಾಡಿ ಹಿಂದಿರುಗಿ. ಆ
ಗಾಯಕ್ರೆ, ದೇವಿ ಹೀಗೆ ಸಿಟ್ಟಿನಿಂದ ಯಾಕೆ ನೋಡ್ತಾ ಇದ್ದಾಳೆ? ಅಯ್ಯ ಭಕ್ತ, ದೇವಿ ಸಿಟ್ಟಿನಿಂದ ನೋಡುವಳು ಆ ದುಷ್ಟರ ಕಡೆಗೆ, ಅವರಲ್ಲಿ ಭಯ ಹುಟ್ಟಿಸುವಳು. ಆದ್ರೆ ಅವರ ಭಕ್ತರ ಮೇಲೆ ಮಾತ್ರ ಅವಳು ಸದಾ ಕೃಪಾದೃಷ್ಟಿ ತೋರುವಳು. ಅಯ್ಯ, ಆಮೆ ಹೇಗೆ ದೃಷ್ಟಿಯಿಂದ ತನ್ನ ಮಕ್ಕಳನ್ನು ಬೆಳೆಸುವಳು ಹಾಗೆ. ಹೌದೇನು, ಇದು ನಿಜವೇ ಗಾಯಕ್ರೆ. ಆದ್ರೆ ತಾಯಿಗುಡಿಯಲ್ಲಿ ಆಮೆ ಮೂರ್ತಿ ಯಾಕಿರುವುದೆಂದು? ಅದೇ ನೋಡು ಭಕ್ತ, ಮಾಯಾ ದೃಷ್ಟಿಗಳಿರುವವು. ಭಕ್ತರ ತಿಳಿತೇನು, ಮಾಯಾ ದೃಷ್ಟಿಗಳವು. ಅಯ್ಯ, ನಮ್ಮ ಭಕ್ತರು ಸಂಕಟದಲ್ಲಿರುವರೇನು, ಕಷ್ಟ ದುಃಖದಲ್ಲಿರುವರೇನು, ಇದೆಲ್ಲ ನೋಡುತ್ತಿರುವಳು. ಆ ತಾಯಿಗೆ ಕಾಲದ ಪರಿಜ್ಞಾನ ಇರುವುದು. ಅಯ್ಯ, ಕಾಲಿಕೆ ಅವತಾರದ ನಂತರ ಚಂಡ ಮುಂಡರ ಅಂತ್ಯಗೈದ ಚಾಮುಂಡಿ ದೇವಿ ಭಕ್ತರನ್ನು ಏನೆಂದಳು ಗೊತ್ತಿದೆಯೇ?
ಏನು ಏನನ್ನಳು? ಈಗಂದ್ಲು ಭಕ್ತರೆ, ಇಂಥ ದೈತ್ಯರು ಮತ್ತೆ ಮತ್ತೆ ಜನಿಸುವರು, ಆದ್ರೆ ನೀವು ಹೆದರಬೇಡಿ. ಆಗ ಪ್ರತಿಯೊಂದು ಸಲ ಆ ದೈತ್ಯರ ಅಂತ್ಯಗೆಯುವುದಕ್ಕೆ ನಾನು ಮತ್ತೆ ಮತ್ತೆ ಅವತರಿಸಿ ಬರುವೆ. ಹಾಗೆ ದೇವಿ ನುಡಿದಂತೆ ಮತ್ತೆ ಮತ್ತೆ ಅವತರಿಸಿ ಬಂದಳು. ಬಂದ್ಲಲ್ಲ, ಬಂದ್ಲು. ವಸುದೇವ ದೇವಕಿ ಗರ್ಭದಿ ರಕ್ತದಂತಿಕೆ ನಾಮದಿಂದ ಅವತರಿಸಿದಳು. ಅವಳ ಬಣ್ಣ ರಕ್ತದಂತೆ ಕೆಂಪಾಗಿತ್ತು. ಮುಂದೆಷ್ಟೋ ವರ್ಷ ನಂತರ ಭೂಮಿಯ ಮೇಲೆ ಬರಗಾಲ ಬಿತ್ತು. ಆಗ ಶಾಕಂಬರಿ ನಾಮದಿಂದ ಅವತರಿಸಿ ಧನಧಾನ್ಯದ ಸಮೃದ್ಧಿಗೈದಳು. ಸಪ್ತನಿಭಿ ಅವತಾರ ಧರಿಸಿ ಅವಳು ದೈತ್ಯರನ್ನು ಸಂಹರಿಸಿದಳು. ಅದಕ್ಕಾಗಿಯೇ ತಾಯಿಗೆ ದುರ್ಗೆ ಎನ್ನುವರು. ಅಯ್ಯ, ಮುಂದೆ ಭೀಮಾದೇವಿಯ ಅವತಾರ ಧರಿಸಿ ಹಾಗೆ ತನ್ನ ಭಕ್ತರನ್ನು ರಕ್ಷಿಸಿದಳು. ರಾಕ್ಷಸರೆಲ್ಲ ಉನ್ಮತ್ತರಾದಾಗ ಅದೇ ವೇಳೆಗೆ ಗುಂಗಿ ಹುಳದ ಅವತಾರ ಧರಿಸಿ ಕಡೆದು ಕಡೆದು ರಾಕ್ಷಸರನ್ನು ಕೊಂದಳು. ಅದಕ್ಕಾಗಿ ಭ್ರಮರ ಶಕ್ತಿ ಎಂದು ತಾಯಿಗೆ ಕರೆಯುವರು. ಏನಯ್ಯ ಗಾಯಕ್ರೆ, ಅಂದ್ರೆ ಇಂಥ ದುಷ್ಟರು ಜನಿಸಿ ಬರಬೇಕು ಹಾಗೂ ದೇವಿಯವರನ್ನು ಕೊಲ್ಲುವ ಕೆಲಸ ಮಾಡಬೇಕು, ಎಂಥ ಆಟ ಇದು! ಭಕ್ತರೇ, ಈ ಜಗದಲ್ಲಿ ಹೇಗೆ ನೆರಳು ಪ್ರಕಾಶ ಇದೆಯೋ, ಹಗಲು ರಾತ್ರಿ ಇದೆಯೋ, ಶಿಷ್ಟ ದುಷ್ಟರಿದ್ದಾರೋ, ಹಾಗೆ ಮಾನವರಲ್ಲೂ ಸಹ ದೇವ ಹಾಗೂ ದೈತ್ಯರು ವಾಸವಾಗಿದ್ದಾರೆ. ಈ ದೇವಿ ಕೃಪೆಯಿಂದ ನಾವು ನಮ್ಮಲ್ಲಿನ ದಾನವರ ನಾಶಗೈಯಬೇಕು. ಅಂದ್ರೆ ಗಾಯಕ್ರೆ, ದೇವಿ ಇಂದ್ಯಾಕೆ ಪ್ರಕಟಳಾಗುವುದಿಲ್ಲ? ಅರೆ ಭಕ್ತ, ಅಂಥ ಸಾತ್ವಿಕತೆ ಹಾಗೂ ಅಂಥ ಶ್ರದ್ಧೆ ಇದ್ದರೆ ಆ ದೇವಿ ಈಗಲೂ ಸಹ ಪ್ರಕಟವಾಗುವಳು. ಹ್ಮ್, ಭಕ್ತರೇ, ಹಿಂದೆ ತ್ರೇತಾಯುಗದಲ್ಲಿ ಪ್ರಭು ರಾಮಚಂದ್ರರಿಗೆ ತಾಯಿ ದರ್ಶನ ನೀಡಿದ್ದಳು. ಲಕ್ಷ್ಮಣ ಅಯ್ಯ, ನಾವು ಇಡೀ ದಂಡಕಾರಣ್ಯ ಅಲೆದಾಡಿದೆವು, ಆದರೆ ಎಲ್ಲಿಯೂ ಸೀತೆಯ ಶೋಧ ಸಿಗಲೇ ಇಲ್ಲ. ಅಣ್ಣ, ಈ ವನವಾಸದಲ್ಲಿ ಅತ್ತಿಗೆಗೆ ತವರೂರಿನ ನೆನಪಾಗಿ ಹೋಗಿರಬಹುದು. ಅಂದ್ರೆ ಏನ್ ಹೇಳ್ಬೇಕಂದಿರುವಿ ನೀನು? ಅವಳು ಭೂಮಾತೆಯ ಮಗಳಾಗಿದ್ದಾಳೆ. ಅಂದ್ರೆ ಭೂಮಾತೆಯನ್ನ ಭೇಟಿಯಾಗಲು ಹೋಗಿರ್ಬೇಕು. ಲಕ್ಷ್ಮಣ, ಪತಿವ್ರತೆ ಗಂಡನನ್ನು ಕೇಳದೆ ಹೊಸ್ತಿಲ್ಲೂ ಸಹ ದಾಟುವುದಿಲ್ಲ. ಸೀತೆ ನನ್ನನ್ನು ಕೇಳದೆ ಎಲ್ಲಿಗೂ ಹೋಗಲು ಸಾಧ್ಯವೇ ಇಲ್ಲ. ಅಣ್ಣ ಅಣ್ಣ, ಅಲ್ಲಿ ನೋಡು ಸೀತಾಮಾತೆ. ತಮ್ಮ ಲಕ್ಷ್ಮಣ, ರೂಪ ಹಾಗೂ ಸ್ವರೂಪ ಗುರುತಿಸುವುದು ಕಲಿ. ಮಾತೆ, ನೀನು ಇಲ್ಲಿಗೇಕೆ ಬಂದೆ? ತಮ್ಮ ಲಕ್ಷ್ಮಣ, ಇವಳು ಜಗನ್ಮಾತೆ, ಸುಲಕ್ಷಣೆ ವಿಶ್ವವ್ಯಾಪಿನಿ, ಸಾಕ್ಷಾತ್ ತುಳಜಾಭವಾನಿ ನಮ್ಮನ್ನು ದರ್ಶನ ಕೊಡಲು ಬಂದಿದ್ದಾಳೆ. ನಿನ್ನಂತಹ ಸಾತ್ವಿಕ ಭಕ್ತನ ಭೇಟಿಗಾಗಿ ಇಡೀ ಅಮರಾವತಿಯೇ ಬರುವುದು. ನಿನ್ನ ಸಾತ್ವಿಕ ನೇತ್ರಗಳಿಗೆ ಪತ್ನಿಯ ರೂಪದಿ ಅಡಗಿದ ಮಾತೆ ಕಾಣುವಳು. ನೀನು ಧನ್ಯನಿರುವೆ. ನೀನು ಇಚ್ಛಿಸಿದ ಕಾರ್ಯ ಈ ದಿಶೆಯಲ್ಲಿ ಪೂರ್ತಿಗೊಳ್ಳುವುದು. ಅರೆ ಭಕ್ತ, ಇಡೀ ಮಾನವ ಕುಲದ ಬಡವ ಬಲಿದರ ತಾಯಿ ಅಂಬಾಬಾಯಿ, ಅವಳ ಪ್ರಿಯ ಪುತ್ರ ಶಿವಾಜಿ ಮಹಾರಾಜ. ಅಯ್ಯ, ಶಿವಾಜಿ ಅಂಬೆ ಮಾತೆಯ ಪರಮ ಭಕ್ತರಾಗಿದ್ದರು. ಸಾಕ್ಷಾತ್ ಅಂಬಾಬಾಯಿ ಅವರ ಮೇಲೆ ಪ್ರಸನ್ನಳಾಗಿದ್ದಳು. ನಿಜ ಗಾಯಕ್ರೆ, ನಿಜ. ಇಲ್ದಿದ್ರೆ ಹಿಂದವಿ ಸ್ವರಾಜ್ಯ ಸ್ಥಾಪಿಸುವುದು ಇದು ಯಾವುದೇ ಸಾಮಾನ್ಯ ಮನುಷ್ಯನ ಕೆಲಸವಿದ್ದಿರಲಿಲ್ಲ. ಅರೆ ಭಕ್ತ, ಪರಮೇಶ್ವರಿಯ ಇಚ್ಛೆ ಹೊರತು ಗಿಡದ ಎಲೆ ಸಹಿತ ಅಲ್ಲಾಡದಯ್ಯ. ಹಾಗಿದ್ದಲ್ಲಿ ದೇವಾದಿದೇವ, ಆದಿಶಕ್ತಿ, ಆದಿಮಾತೆ, ಪಂಚಮಹಾಭೂತ ಅವಳ ಅಧೀನ. ಸ್ವರ್ಗ, ಪೃಥ್ವಿ ಹಾಗೂ ಪಾತಾಳದಲ್ಲಿ ಅವಳದ್ದೇ ಆಧಿಪತ್ಯ. ಈ ಚರಾಚರದಲ್ಲಿ ಏನು ಜರುಗುವುದೋ ಅದು ಇವಳ ಇಚ್ಛೆಯಿಂದಲೇ. ನಾವು ಕೇವಲ ನಾಮ ಮಾತ್ರ ನೋಡಿ ಭಕ್ತರೇ, ಕೇವಲ ನಾಮ ಮಾತ್ರ ನೋಡಿ. ಇಂತಹ ಈ ಜಗದಂಬೆಯ ಆಶೀರ್ವಾದ ಶಿವರಾಯನಿಗಿತ್ತು. ಹಾಗೂ ಎಲ್ಲಿ ತಾಯಿ ಜಗದಂಬೆಯ ಪ್ರೇರಣೆ ಇದೆ, ಅಲ್ಲಿ ಅಡ್ಡಾಗಿರುವ ಪರ್ವತ ಸಹ ಬಾಗುವುದಯ್ಯ. ಗಾಯಕ್ರೆ, ಒಪ್ಕೊಂಡೆ ನಾನಿದಕ್ಕೆ. ಮನುಷ್ಯನಲ್ಲಿ ಎಷ್ಟೇ ಅಧಿಕಾರ ಇದ್ರೂ, ಶಕ್ತಿ ಇದ್ರೂ, ಶೌರ್ಯ ಇದ್ರೂ, ಆ ಈಶ್ವರನ ಆಶೀರ್ವಾದ ಇಲ್ದಿದ್ರೆ ಯಾವುದಕ್ಕೂ ಬೆಲೆ ಇಲ್ಲ.
ಅಯ್ಯ, ಅಂದಾಗಲೇ ಆ ಯವನರ ನಾಶವಾಯಿತು, ಹಾಗೂ ಹಿಂದವಿ ರಾಜ್ಯದ ಧ್ವಜ ಈ ಭೂಮಿಯ ಮೇಲೆ ಅಮರವಾಗುಳಿಯಿತು. ಕುಲದೇವತೆಯಾದ ಅಂಬಾಬಾಯಿಯ ಭವಾನಿ ಖಡ್ಗವು ಮಹಾರಾಷ್ಟ್ರದ ರಕ್ಷಣೆಗೈ ಹತ್ತಿತು. ಮತ್ತೆ ಚಿಂತೆ ಯಾವುದು? ಅಯ್ಯ ಗಾಯಕ್ರೆ, ದೇವಿಯ ಶಿವರಾಯನ ಮೇಲೆ ಅತಿ ಮಮತೆ ಇತ್ತಂತಲ್ಲ? ಹೌದು ಹೌದು, ತನ್ನ ಪ್ರಿಯ ಪುತ್ರನ ತಾಯಿಯವಳು. ತಾಯಿ ತನ್ನ ಜೀವದ ನೆರಳು ನೀಡಿ ರಕ್ಷಿಸಿದಳು. ಭಕ್ತರೇ, ಆ ಕಾಲದಲ್ಲಿ ಹಿಂದವಿ ರಾಜ್ಯ ಸಂಕಟದಲ್ಲಿತ್ತು. ಯವನರ ಸತತ ದಾಳಿ ನಡೆಯುತ್ತಿತ್ತು. ಬಡವ ಬಲ್ಲಿದರ ಆನಂದ ಭಂಗವಾಗುತ್ತಿತ್ತು. ದೇವಸ್ಥಾನ ಧ್ವಂಸವಾಗ ಹತ್ತಿದ್ದವು. ಇಷ್ಟು ದೊಡ್ಡ ಸೈನ್ಯ, ಅದನ್ನೆದುರಿಸುವುದು ಸಾಧ್ಯವಿಲ್ಲದ ಮಾತು. ಹಿಂದವಿ ರಾಜ್ಯದ ರಕ್ಷಣೆ ಇದು ಶಿವರಾಯನ ಧರ್ಮವಾಗಿತ್ತು. ಎಲ್ಲರೂ ಮತಿಹೀನರಾಗಿ ಹೋದರು. ಶಿವರಾಯ ಸಂಕಟದಲ್ಲಿದ್ದರು. ರಾಜರೇ, ಇದರಿಂದ ಪಾರಾಗುವ ಮಾರ್ಗ ಹುಡುಕಿರಿ. ಯವನರು ಬಡಜನರನ್ನು ಲೂಟಿ ಮಾಡಲು ಪ್ರಾರಂಭಿಸಿದ್ದಾರೆ. ದೇವಾಲಯಗಳು ಧ್ವಂಸಗೊಳಿಸುತ್ತಿದ್ದಾರೆ. ನಮ್ಮ ಸೈನ್ಯ ಕುಂದುತ್ತಿದೆ ರಾಜರೇ. ಪ್ರಜೆಗಳೆಲ್ಲ ನಮ್ಮ ಕಡೆ ಗಮನಿಸುತ್ತಿದ್ದಾರೆ. ಶಿವಾಜಿ ರಾಜನೆಂದು ಬರುವರು ಹಾಗೂ ನಮ್ಮ ಕ್ಲೇಶ ಎಂದು ಕಡಿಮೆಯಾಗುವುದೆಂದು. ಜಗದಂಬೆ ಮಹಾರಾಜರೇ, ಯವನರು ಹಿಂದೂ ಧರ್ಮ ಭ್ರಷ್ಟ ಮಾಡಿ ಇಡೀ ಹಿಂದೂಸ್ತಾನವೇ ಯವನರಾಗುವಂತೆ ಮಾಡುವರು. ಸಾಕು ಸಾಕು ಸಾಕು, ಸಹಿಸಲಾಗದು ನಮಗಿದೆಲ್ಲ. ಈ ರಾಜ್ಯ ಬೇಕೆಂಬುದು ಅವರ ಇಚ್ಛೆ ಇದೆ. ಈ ರಾಜ್ಯದ ರಕ್ಷಣೆ ಇದು ನಮ್ಮ ಧರ್ಮವಾಗಿದೆ. ಈಗ ಯಾವುದಾದ್ರೂ ಮಾರ್ಗ ಹುಡುಕಲೇಬೇಕು, ಯಾವುದಾದ್ರೂ ಮಾರ್ಗ ಹುಡುಕಲೇಬೇಕು. ತಾವೆಲ್ಲ ಕಡೆ ಲಕ್ಷ್ಯ ಕೊಡಿ, ನಾನು ಯೋಚಿಸುವೆ. ಆಗಲಿ ಮಹಾರಾಜರೇ, ಆಗಲಿ ಮಹಾರಾಜರೇ. ಜಗದಂಬೆ ಜಗದಂಬೆ, ತಾಯಿ ಜಗದಂಬೆ, ಇದೆಂಥ ಸಂಕಟ ಮಾತೆ ಕಂದನ ಮೇಲೆ. ಎಲ್ಲ ದ್ವಾರಗಳು ಮುಚ್ಚಿಕೊಂಡಾಗ ನಾವು ಆಶ್ರಯ ಬೇಡುವುದಾದರೂ ಯಾರಿಗೆ? ಮಾತೆ, ತಾಯಿಯೇ ಮರೆತು ಹೋದಲ್ಲಿ ಈ ಕಂದನ ಬಾಳಲ್ಲಿ ಅಮೃತ ಸಾಹಸ ತುಂಬೋರು ಯಾರು? ಮಾತೆ, ನಿನ್ನ ಹೊರತು ಈ ಯವನರನ್ನು ಸೋಲಿಸುವುದು ಸಾಧ್ಯವಿದೆಯೇನು? ಮಾತೆ, ತಾಯಿ ಜಗದಂಬೆ, ಈ ರಾಜ್ಯ ನಿನ್ನದು, ಈ ರಾಷ್ಟ್ರ ನಿನ್ನದು, ಈ ಭೂಮಿ ನಿನ್ನದಿದೆ ಮಾತೆ. ಅಂದಾಗ ನಿನ್ನ ಈ ಭೂಮಿ ಮೇಲೆ ವೈರಿಗಳು ಹೆಜ್ಜೆ ಹಾಕುವುದು ನೀ ಹೇಗೆ ನೋಡುತ್ತಿರುವೆ ಮಾತೆ? ಮಾತೆ, ನಿನ್ನ ಈ ಕಂದನಿಗೆ ಈಗೇನು ಮಾಡೋದು ಅದನ್ನಾದರೂ ಹೇಳು ಮಾತೆ, ಹೇಳು ತಾಯಿ. ಜಗದಂಬೆ ಜಗದಂಬೆ ಜಗದಂಬೆ. ಪುತ್ರ ಶಿವರಾಯ, ಪುತ್ರ ಶಿವರಾಯ, ತಾಯಿ ಜಗದಂಬೆ, ಅಂಬಾಬಾಯಿ ಕಂದನ ಕೂಗು ಕೇಳಿ ಬಂದೆಯ ಮಾತೆ. ತಾಯಿ ಶಕ್ತಿ ಕೊಡು, ಮಾರ್ಗ ತೋರಿಸು. ತಾಯಿ ಮಾರ್ಗ ತೋರಿಸು. ಶಿವರಾಯ, ತನ್ನ ಪುಣ್ಯದ ಮೇಲೆ ಎಂದಿಗೂ ಸಂಶಯ ಪಡದಿರು. ಹಾಗೆಯೇ ತನ್ನ ಪರಾಕ್ರಮದ ಮೇಲೂ ಸಹ ಎಂದಿಗೂ ಸಂದೇಹಗೈಯದಿರು. ನೀನು ರಾಜನಾಗಿರುವಿ. ಇಲ್ಲ ಮಾತೆ,
ನಾನು ರಾಜನಲ್ಲ, ನಾನಿನ್ನ ಕಂದದಿರುವೆ ಮಾತೆ, ಅಜ್ಞಾನಿ ಇರುವೆ, ಸಂಕಟದಲ್ಲಿರುವೆ. ಪರಿಸ್ಥಿತಿಯನ್ನು ಹೇಳಿಕೊಳ್ಳುವುದೇ ಮಾನವರ ಸ್ವಭಾವ. ಧರ್ಮ ಸಂಸ್ಥಾಪಕನೇ ಎದೆ ಒಡೆದು ಕುಳಿತಾಗ ಪ್ರಜೆಗಳು ಯಾರ ಕಡೆ ನೋಡಬೇಕು? ನೀನು ಯಾವ ಚಿಂತೆಯೂ ಗೈಯದಿರು. ಶತ್ರು ಸೈನ್ಯ ಸಂಖ್ಯೆಯಿಂದ ದೊಡ್ಡದೇ ಇರಲಿ, ಆದರೆ ಹಿಂದವಿ ಇಚ್ಛಾಶಕ್ತಿ ಅದಕ್ಕಿಂತಲೂ ಪ್ರಬಲವಾಗಿದೆ. ಜಗದಂಬೆ ಶಿವರಾಯ, ಯಶದ ಶಕ್ತಿ ದೇವತೆ ನಿನ್ನ ಹತ್ತಿರ ವಾಸಿಸುವಳು, ನೀನು ನನ್ನದೇ ಅಂಶವಾಗಿರುವಿ. ಜಗದಂಬೆ ನಾನು ವೈಜಯಂತಿಯಾಗಿ ನಿನ್ನ ಕೊರಳಲ್ಲಿ ವಾಸಿಸುವೆ. ಜಗದಂಬೆ ನೀನು ದುಃಖಿಸದಿರು ಶಿವರಾಯ. ಇದು ಭವಾನಿ, ವಿದ್ಯೋತವಾಗಿ ಇದು ನಿನ್ನ ಕೈಯಲ್ಲಿರುವುದು. ನೀನು ಯಶಸ್ವಿಯಾಗುವಿ. ಹೊರಡು ರಾಜ, ಶತ್ರು ಮೇಲೆ ಹಾರಿಬಿಡು. ಯಶ ನಿನ್ನದೇ ಆಗಿದೆ. ಜಗದಂಬೆ ಜಗದಂಬೆ ಜಗದಂಬೆ. ಜಗದಂಬೆ ಜಗದಂಬೆ. ಜಗದಂಬೆಗೆ ಉದೌತೋ, ಭವಾನಿಗೆ ಉದೌತೋ, ತುಳಜಾ ಭವಾನಿಗೆ ಉದೌತೋ, ಜಗದಂಬೆಗೆ ಉದೌತೋ. ಭಕ್ತರೇ,
ದೇವರ ಭಕ್ತಿ ಮಾಡೋದು ಎಲ್ಲ ಮಾನವ ಭಕ್ತರ ಮನಸ್ಸಿನ ಧರ್ಮವಾಗಿದೆ. ಹಾಗೂ ಜಗದಂಬೆಯ ಸ್ತುತಿ ಆ ದೇವರೇ ಗೈದರೂ ಅವರು ಸಹ ಅನಾದಿ ನಿರ್ಗುಣಿಯ ಸ್ತೋತ್ರ ಹಾಡಿ ಸೋತರೆಂದ ಮೇಲೆ ಇಲ್ಲಿ ನಮ್ಮಂತ ಮೂಢ ಮಾನವರಿಂದ ಏನು ಸಾಧ್ಯ? ನಿಜವೇ ನನ್ನ ಮನಸ್ಸಿನ ಮಾತಂದ್ರೆ ಯಾ ಗಾಯಕ್ರಿ ನೀವು, ಅಯ್ಯ ಈ ಗೊಂದಲ ಸತತವಾಗಿ ನಡೆಯುತ್ತಲೇ ಇದೆ, ಮುಗಿಯೋ ಮಾತೇ ಇಲ್ಲ ನೋಡಿ. ಅರೇ ಭಕ್ತ, ಅರೇ ಭಕ್ತ, ಚರಾಚರದಲ್ಲಿ ಪ್ರತಿಯೊಂದು ಪ್ರಾಣಿಗೆ ವಿಶ್ರಾಂತಿ ಬೇಕು, ನಂತರ ಹೊಸ ಉದ್ದೇಶದಿಂದ ಹೊಸ ಶಕ್ತಿಯಿಂದ ಮತ್ತೆ ಕಾಯಕಗೆಯುವುದು. ಆವಾಗ ಜಗದಂಬೆ ತಾಯಿ ಇಡೀ ವಿಶ್ವದ ಮಾತೆ, ಇಡೀ ವಿಶ್ವ ನಡೆಸುವಳು. ತಾಯಿಗೆ ನಾವಿಲ್ಲಿ ಕರೆದೆವು, ತಾಯಿ ನಮ್ಮಂತಹ ಭಕ್ತರಿಗಾಗಿ ಬಂದಿಗಳು. ಇಂಥ ಅನೇಕ ಭಕ್ತರಿದ್ದಾರೆ, ಅವರು ಕಣ್ಣಲ್ಲಿ ಪ್ರಾಣ ಇಟ್ಟು ಅವಳ ದಾರಿ ಕಾಯುವರು, ಅವರಿರುವಲ್ಲಿ ತಾಯಿ ಹೇಗೆ ಹೋಗೋದು? ಅಂದ್ರೆ ಗಾಯಕ್ರೆ ನಿಮ್ಗೆ ಏನಾದ್ರೂ ಹೇಳಬೇಕಾಗಿದೆ ಏನು? ಭಕ್ತ, ನನಗಿಷ್ಟೇ ಹೇಳಬೇಕಾಗಿದೆ. ಅದೇನಂದ್ರೆ ತಾಯಿ ಜಗದಂಬೆಗೆ ಎಲೆ ಅಡಿಕೆ ಕೊಡುವ ವೇಳೆಯಾಗಿದೆ, ನಮ್ಮ ಪಂಚತತ್ವದ ಗೊಂದಲ ಸಮಾರೋಪದ ಅದನ್ನು ಮುಕ್ತಾಯಗೊಳಿಸುವ ವೇಳೆಯಾಗಿದೆ. ನಡೀರಿ, ಈಗ ಜಗದಂಬೆ ದೇವಿಯ ಆರತಿಗೆಯೋಣ, ಬನ್ನಿ ನಡೀರಿ. ಜಯ ರಾಮ ಜಯ ಭವಾನಿ ಕೃಪೆ ತೋರಮ್ಮ, ಸೇವೆ ಗೈಯುವೆ ನಾನಮ್ಮ, ಆರತಿ ಬೆಳಗುವೆ ಭವದ ಆರತಿ ಬೆಳಗುವೆ ಮೋಹ ಮಾಯೆ ರೇಣುಕೆ ಆನಂದಿ, ಜಯ ದೇವಿ ಜಯ ದೇವಿ. ಶಿಲೆಯ ಮೇಲೆ ಅಂಬೆ ನಿಂತಿರುವೆ ನೀನು, ತಾಯಿ ನಿಂತಿರುವೆ ನೀನು, ಕಟಿ ಮೇಲೆ ಕೈಯಿಟ್ಟು, ಕಟಿ ಮೇಲೆ ಕೈಯಿಟ್ಟು ನೋಡುವೆ ಭಕ್ತರ ದಾರಿಯು, ಕಷ್ಟದಲ್ಲಿ ಕೂಗಿದರೆ ಸಾಕು ಓಡೋಡಿ ಬರುವೆ ಭವಾನಿ, ಓಡೋಡಿ ಬರುವೆ, ಖಡ್ಗ ಮೇಲಕ್ಕೆ ಎತ್ತಿ, ಖಡ್ಗ ಮೇಲಕ್ಕೆ ಎತ್ತಿ ಭಕ್ತರ ರಕ್ಷಣೆಗೈಯುವೆ ಆನಂದಿ, ಜಯ ದೇವಿ ಜಯ ದೇವಿ. ಪೀಠ ಇರುವುದು ದೇವಿಯ ಸ್ಥಾನ, ಮೋಹ ಮಾಯೆಯ ಸ್ಥಾನ, ಋಷಿಯಾಗಿ ಹೋಗಿ ಹರು, ಋಷಿಯಾಗಿ ಹೋಗಿ ಹರು ಹರ ಮಾರ್ತಾಂಡರಾವ, ಮಾರ್ತಾಂಡರಾವರ ಪಾದಗಳಲ್ಲಿ ಬೇಡುವೆನು ಶರಣ, ತಾಯಿ ಬೇಡುವೆನು ಶರಣ, ಕನ್ನಡಿಗರ ಕುಲ ದೈವ, ಕನ್ನಡಿಗರ ಕುಲ ದೈವ, ತಾಯಿ ಕರುಣೆ ತೋರಮ್ಮ ಆನಂದಿ, ಜಯ ದೇವಿ ಜಯ ದೇವಿ.